ಒಮ್ಮೆಲ್ಲರಲ್ಲೂ ಆತ್ಮವಾಗಿ ಹೊಳೆಯುತ್ತಿರುವ ರಮಣರಿಗೆ ಸಲ್ಲಿಸಿ ಈ ಸತ್ ಶ್ರೀಮತಿ ಅಶ್ವಿನಿ ಬಾರ್ಮ ಶ್ರೀಪತಿ ನಮೋ ರಮಣ ಆರಂಭ ಆಚಾರ್ಯ ಪರೇ ಗುರು ವಂದೇ ದೇಹಂ ಮೃಣ್ಮಯ ಜಡಾತ್ಮಕಂ ಅಹಂ ಈಗ ಸಾಧುಓಂ ಸ್ವಾಮಿಯವರು ರಚಿಸಿರುವ ಧ್ಯಾನದ ಹಾಡಿನ ಕನ್ನಡ ಅನುವಾದವನ್ನು ಉಮಾಶ್ರೀಪತಿಯವರು ಪ್ರಸ್ತುತಪಡಿಸುತ್ತಾರೆ. ನಮೋ ರಮಣ. ಕಣ್ಣ ಮುಚ್ಚಿ ಕುಳಿತುಕೋ, ದೇವರನ್ನೆ ನೆನೆದುಕೋ, ಯೋಚನೆಗಳ ನೆನೆಯದೆ ದೇವರನ್ನೆ ನೆನೆದುಕೋ. ಕಣ್ಣ ಮುಚ್ಚಿ ಕುಳಿತುಕೋ, ದೇವರನ್ನೆ ನೆನೆದುಕೋ, ಯೋಚನೆಗಳ ನೆನೆಯದೆ ದೇವರನ್ನೆ ನೆನೆದುಕೋ. ಲೋಕವನ್ನು ನೆನೆದರೆ ದೈವ ನೆನಪು ಮರೆವುದು ಬೇಕು ಛಲವು ಮೊದಲಿಗೆ ಧ್ಯಾನವನ್ನು ಮಾಡುನಿ. ಲೋಕವನ್ನು ನೆನೆದರೆ ದೈವ ನೆನಪು ಮರೆವುದು ಬೇಕು ಛಲವು ಮೊದಲಿಗೆ ಧ್ಯಾನವನ್ನು ಮಾಡುನಿ. ಯಾವ ರೂಪ ನೆನೆವೆವೋ ಅದೇ ರೂಪ ತಾಳುವುದು ನಾಮರೂಪವಿಲ್ಲದ ಶುದ್ಧ ಮೌನ ಚಿನ್ಮಯ. ಯಾವ ರೂಪ ನೆನೆವೆವೋ ಅದೇ ರೂಪ ತಾಳುವುದು ನಾಮರೂಪವಿಲ್ಲದ ಶುದ್ಧ ಮೌನ ಚಿನ್ಮಯ. ಆನಂದದ ಒಂದು ವಸ್ತು ಹೃದಯದಲ್ಲಿ ಇರುವುದು ಪ್ರೀತಿಯಿಂದ ಹುಡುಕಿದರೆ ಮಿತಿಯಿಲ್ಲದ ಸುಖವದು. ಆನಂದದ ಒಂದು ವಸ್ತು ಹೃದಯದಲ್ಲಿ ಇರುವುದು ಪ್ರೀತಿಯಿಂದ ಹುಡುಕಿದರೆ ಮಿತಿ ಇಲ್ಲದ ಸುಖವದು. ಎಲ್ಲೂ ಇರುವ ದೈವವ ಎದೆ ಗುಹೆಯಲ್ಲಿ ಕಾಣುನಿ. ಇಲ್ಲಿ ಕಂಡ ನಂತರವೇ ಇರುವುದೆಲ್ಲ ದೈವಮಯ. ಎಲ್ಲೂ ಇರುವ ದೈವವ ಎದೆ ಗುಹೆಯಲ್ಲಿ ಕಾಣುನಿ. ಇಲ್ಲಿ ಕಂಡ ನಂತರವೇ ಇರುವುದೆಲ್ಲ ದೈವಮಯ. ವೃತ್ತಿಯನ್ನು ಅರಿವ ಸಾಕ್ಷಿ ದೈವ ನಿನ್ನೊಳಿರುವನು. ವೃತ್ತಿ ಅಡಗು ಮೂಲದಲ್ಲಿ ದೈವ ಬಂದು ಕಾಣುವ. ವೃತ್ತಿಯನ್ನು ಅರಿವ ಸಾಕ್ಷಿ ದೈವ ನಿನ್ನೊಳಿರುವನು. ವೃತ್ತಿ ಅಡಗು ಮೂಲದಲ್ಲಿ ದೈವ ಬಂದು ಕಾಣುವ. ವೃತ್ತಿ ಅಡಗು ಪಥವ ಕೇಳು ಭಗವನ್ ರಮಣ ಧ್ವನಿಯ ಕೇಳು. ವೃತ್ತಿ ಹೇಳುವ ಕ್ಷಣದಲ್ಲೇ ಯಾರಿಗೆಂದು ಕೇಳು ನೀ. ವೃತ್ತಿ ಅಡಗು ಪಥವ ಕೇಳು ಭಗವನ್ ರಮಣ ಧ್ವನಿಯ ಕೇಳು. ವೃತ್ತಿ ಹೇಳುವ ಕ್ಷಣದಲ್ಲೇ ಯಾರಿಗೆಂದು ಕೇಳು ನೀ. ವೃತ್ತಿ ನಿನಗೆ ಎನ್ನುವಾಗ ನಾನು ಯಾರು ಎಂದು ನೋಡು. ನಿಜ ರೂಪ ಕಂಡ ಮೇಲೆ ಎದ್ದ ವೃತ್ತಿ ಅಡಗುವುದು. ವೃತ್ತಿ ನಿನಗೆ ಎನ್ನುವಾಗ ನಾನು ಯಾರು ಎಂದು ನೋಡು. ನಿಜ ರೂಪ ಕಂಡ ಮೇಲೆ ಎದ್ದ ವೃತ್ತಿ ಅಡಗುವುದು. ಒಳಗೆ ಒಳಗೆ ನೋಡುತ್ತಲೇ ಪರಮ ಜ್ಞಾನ
ಕಾಣುವ ಅರಿವ ನೋಡಲು ಅಭ್ಯಾಸವ ಮಾಡಿಕೋ. ಒಳಗೆ ಒಳಗೆ ನೋಡುತ್ತಲೇ ಪರಮ ಜ್ಞಾನ ಅರಳುವುದು. ಕಾಣುವ ಅರಿವ ನೋಡಲು ಅಭ್ಯಾಸವ ಮಾಡಿಕೋ. ಕಲಿವ ವಿದ್ಯೆಯೆಲ್ಲವಲ್ಲೂ ದೈವ ವಿದ್ಯೆ ಮೊದಲದು. ಉತ್ತಮ ಕಾರ್ಯ ಎಲ್ಲದರಲ್ಲೂ ಜ್ಞಾನ ನಿಷ್ಠೆ ಹಿರಿಯದು. ಕಲಿವ ವಿದ್ಯೆಯೆಲ್ಲವಲ್ಲೂ ದೈವ ವಿದ್ಯೆ ಮೊದಲದು. ಉತ್ತಮ ಕಾರ್ಯ ಎಲ್ಲದರಲ್ಲೂ ಜ್ಞಾನ ನಿಷ್ಠೆ ಹಿರಿಯದು. ದೇಹ ತಾಳಿದಂತ ಗುರಿಯೇ ಸಹಜಾನಂದ ಪಡೆಯಲು. ದೈವವಾಗಿ ನಿಂತು ದೇಹ ಕಳಚಿ ಎಸೆದು ಹೋಗುವ. ದೇಹ ತಾಳಿದಂತ ಗುರಿಯೇ ಸಹಜಾನಂದ ಪಡೆಯಲು. ದೈವವಾಗಿ ನಿಂತು ದೇಹ ಕಳಚಿ ಎಸೆದು ಹೋಗುವ. ಭಗವಂತನು ಜ್ಯೋತಿಮಯನು ಲೋಕವೆಲ್ಲ ತಿಮಿರವು. ಸತ್ಯವನ್ನು ಹುಡುಕಿದರೆ ಈ ನಿಜವೂ ತಿಳಿಯುವುದು. ಭಗವಂತನು ಜ್ಯೋತಿಮಯನು ಲೋಕವೆಲ್ಲ ತಿಮಿರವು. ಸತ್ಯವನ್ನು ಹುಡುಕಿದರೆ ಈ ನಿಜವೂ ತಿಳಿಯುವುದು. ಜಯವೇ ರಮಣ ಸದ್ಗುರು, ಜಯವೇ ಜ್ಞಾನ ಮಾರ್ಗವೇ. ಜಯವೇ ಆತ್ಮ ಶಾಂತಿಯಲ್ಲಿ ಇರುವ ಬಾಳು ಜಯ ಜಯ. ಜಯವೇ ರಮಣ ಸದ್ಗುರು, ಜಯವೇ ಜ್ಞಾನ ಮಾರ್ಗವೇ. ಜಯವೇ ಆತ್ಮ ಶಾಂತಿಯಲ್ಲಿ ಇರುವ ಬಾಳು ಜಯ ಜಯ. ಜಯವೇ ರಮಣ ಸದ್ಗುರು, ಜಯವೇ ರಮಣ ಸದ್ಗುರು, ಜಯವೇ ರಮಣ ಸದ್ಗುರು. ನಮೋ ರಮಣ. ನಮೋ ರಮಣ. ಈಗ ರಮಣಾಂಜಲಿ ಸಂಗೀತದಿಂದ ಎರಡು ಹಾಡುಗಳನ್ನು ಪ್ರಸ್ತುತಪಡಿಸುತ್ತೇವೆ. ಮೊದಲಿಗೆ ಶ್ರೀಮತಿ ವಿ ರಾಧಾ ಅವರೊಂದಿಗೆ ವಲ್ಲಭ ಅವರು ಹಾಡುತ್ತಾರೆ. ಅದಾದ ನಂತರ ರೇವತಿ ಶಂಕರ್ ಅವರು ಮತ್ತೊಂದು ರಮಣಾಂಜಲಿ ಹಾಡನ್ನು ಪ್ರಸ್ತುತಪಡಿಸುತ್ತಾರೆ. ಎಲ್ಲರಿಗೂ ನಮೋ ರಮಣ. ಇಂದು ಮುರುಘನಾಸ್ವಾಮಿ ಅವರೊಂದು ಹಾಡು ಹಾಡಲಿದ್ದೇವೆ. ಕನ್ನಡ ಅನುವಾದ ಶ್ರೀ ಆರ್ ಎನ್ ಜೆ ಗೋಪಾಲ್ ಅವರು, ಸಂಗೀತ ಸಂಯೋಜನೆ ಶ್ರೀ ಪುಗಯೇಂದಿ ಅವರು. ಎಲ್ಲ ಜೀವಿಗಳಲ್ಲಿ ನಲಿವಾರ್ ಜಗದೀಶ, ಪ್ರೇಮಾಮೃತ ಸಿಂಧು ಗುರುನಾಥ ರಮಣೇಶ, ಗುರುನಾಥ ರಮಣೇಶ, ಗುರುನಾಥ ರಮಣೇಶ. ಎಲ್ಲ ಜೀವಿಗಳಲ್ಲೂ ನಲಿವ ಜಗದೀಶ, ಪ್ರೇಮಾಮೃತ ಸಿಂಧು ಗುರುನಾಥ ರಮಣೇಶ, ಗುರುನಾಥ ರಮಣೇಶ, ಗುರುನಾಥ ರಮಣೇಶ. ಜ್ಞಾನ ಕಿರಣ ಚೆಲ್ಲುವ ಎಂಟು ದಿಕ್ಕಲ್ಲೂ, ದೀನ ಜನ ಮಂದಾರ ಹರನೇ ಪಣಿಭೂಷ. ಜ್ಞಾನ ಕಿರಣ ಚೆಲ್ಲುವ ಎಂಟು ದಿಕ್ಕಲ್ಲೂ, ದೀನ ಜನ ಮಂದಾರ ಹರನೇ ಪಣಿಭೂಷ. ವೇದಾಂತಕ್ಕೂ ಸಿದ್ಧಾಂತಕ್ಕೂ ಸಿಗದ ಲೋಕೇಶ, ನಮ್ಮೊಳಗೆ ನಿಂತು ಸದಾ ನಗುವ ರಮಣೇಶ. ಎಲ್ಲ ಜೀವಿಗಳಲ್ಲೂ ನಲಿವ ಜಗದೀಶ, ಪ್ರೇಮಾಮೃತ ಸಿಂಧು ಗುರುನಾಥ ರಮಣೇಶ, ಗುರುನಾಥ ರಮಣೇಶ, ಗುರುನಾಥ ರಮಣೇಶ. ಮನದ ತೊಳಲಾಟ ಈತನುವ ಜಂಜಾಟ, ನೀಗಿ ಸರಿದಾರಿಯಲ್ಲಿ ನಡೆಸೋ ಪರಮೇಶ. ಮನದ ತೊಳಲಾಟ ಈತನುವ ಜಂಜಾಟ, ನೀಗಿ ಸರಿದಾರಿಯಲ್ಲಿ ನಡೆಸೋ ಪರಮೇಶ. ನಾನೆನ್ನುವ ಅರಿವಲ್ಲೇ ಆನಂದವ ತರುವ, ಆಧ್ಯಾತ್ಮದ ಅವಧೂತನು ನೀನೇ ರಮಣೇಶ. ಎಲ್ಲ ಜೀವಿಗಳಲ್ಲೂ ನಲಿವ ಜಗದೀಶ, ಪ್ರೇಮಾಮೃತ ಸಿಂಧು ಗುರುನಾಥ ರಮಣೇಶ, ಗುರುನಾಥ ರಮಣೇಶ. ನಾನಾ ಮತ ರಂಗು ರಂಗಿನ ಹಾರಾದರೆಯಲ್ಲಿ ಎಲ್ಲರನ್ನು ಒಂದಾಗಿ ಸುಧಾರ ರಮಣೇಶ. ನಾನಾ ಮತ ರಂಗು ರಂಗಿನ ಹಾರಾದರೆಯಲ್ಲಿ ಎಲ್ಲರನ್ನು ಒಂದಾಗಿ ಸುಧಾರ ರಮಣೇಶ. ನಮ್ಮೆಲ್ಲರ ಆ ದೈವ ಬಾರಿತು ನಡೆದಾಗ ಮುಕ್ತಿಗದ ದಾರಿಯನೇ ನುಡಿವ ರಮಣೇಶ.
ಎಲ್ಲ ಜೀವಿಗಳಲ್ಲೂ ನಲಿವ ಜಗದೀಶ ಪ್ರೇಮಾಮೃತ ಸಿಂಧು ಗುರುನಾಥಾರ ಮಣೇಶ ಗುರುನಾಥಾರ ಮಣೇಶ ಗುರುನಾಥಾರ ಮಣೇಶ ನಮೋ ರಮಣ. ಓಂ ನಮೋ ಭಗವತೆ ಶ್ರೀರಮಣಾಯ. ರಮಣಾಂಜಲಿ ಹೃದಯಾಂಜಲಿ ರಮಣಾಂಜಲಿ ಹೃದಯಾಂಜಲಿ ಗಾನಾಂಜಲಿ ದಿವ್ಯ ಗಾನಾಂಜಲಿ ರಮಣಾಂಜಲಿ ರಮಣಾಂಜಲಿ ಲೋಕ ಕಲ್ಯಾಣ ರಮಣ ಶರಣಾಂಜಲಿ ರಮಣಾಂಜಲಿ ರಮಣಾಂಜಲಿ ರಮಣಾಂಜಲಿ. ಲೋಕ ಕಲ್ಯಾಣನಾದ ರಮಣನಿಗೆ ನಮಿಸುತ್ತಾ ಈ ರಮಣಾಂಜಲಿ ಸಂಗೀತದ ಧ್ಯಾನವನ್ನು ರಮಣ ಸುಪ್ರಭಾತದ ಮೂಲಕ ಇದನ್ನಿಂದ ಪ್ರಾರಂಭಿಸೋಣ. ಶ್ರೀಮತ್ ಸುಂದರ ಸುಂದರ್ಯೋ ಸುಪುತ್ರ ರಮಣ ಪ್ರಭೋ ಉತ್ತಿಷ್ಠ ಋಷಿಶಾರ್ಧೂಲ ಕರ್ತವ್ಯಂ ಲೋಕಮಂಗಳಂ. ಶ್ರೀಮತ್ ಸುಂದರ ಸುಂದರ್ಯೋ ಸುಪುತ್ರ ರಮಣ ಪ್ರಭೋ ಉತ್ತಿಷ್ಠ ಋಷಿಶಾರ್ಧೂಲ ಕರ್ತವ್ಯಂ ಲೋಕಮಂಗಳಂ. ಓ ರಮಣ, ಸುಂದರಂ ಮತ್ತು ಅಳಗಮ್ಮಾಳ್ನ ಸುತನಾದವನು, ಋಷಿಗಳಿಗೆ ಶ್ರೇಷ್ಠವಾದವನು, ಏಳು ಲೋಕಕ್ಕೆ ಮಂಗಳವನ್ನು ನೀಡು. ಏಳು ರಮಣ ಎದ್ದೇಳು. ಸುಂದರನಾದ ಸುಂದರಂ, ಸುಂದರಂ ಅಯ್ಯರ್ ಮತ್ತು ಸೌಂದರ್ಯಳಾದ ಅಳಗಮ್ಮಾಳ್, ಇವರಿಬ್ಬರಿಗೂ ಮಗನಾದ ಸುಂದರ ರಮಣ. ನಮ್ಮ ಜೀವನವನ್ನು ಸುಂದರ ಮಾಡಿಸಕ್ಕೆಂದೇ ಬಂದಿರುವ ಈ ಸುಂದರ ರಮಣ ನಮಗೆಲ್ಲರಿಗೂ ಸುಂದರವಾದ ಆತ್ಮವಿಚಾರದ ಪಥವನ್ನು ನೀಡಿ ನಮಗೆಲ್ಲರಿಗೂ ಮಂಗಳವನ್ನು ಉಂಟು ಮಾಡಲು ಈ ಲೋಕಕ್ಕೆ ಒಂದು ರೂಪ ತಂದು ತಗೊಂಡು ಬಂದು ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಎಂದು ಪ್ರಾರ್ಥಿಸೋಣ. ಇದೇ ಈ ಶ್ಲೋಕದ ಅರ್ಥ. ಇದಕ್ಕೆ ತಕ್ಕಂತೆ ಒಂದು ರಮಣಾಂಜಲಿ ಸಂಗೀತವನ್ನು, ರಮಣಾಂಜಲಿಯ ಗೀತೆಯನ್ನು ಇವಾಗ ಹಾಡ್ತೀನಿ. ಇದು ಶ್ರೀರಮಣಲೀಲಾ ಎನ್ನುವ ಒಂದು ನೃತ್ಯ ನಾಟಕದ ಒಂದು ಹಾಡು, ಡಾಕ್ಟರ್ ಶಾರದಾ ಅವರ ರಚನೆ, ಕೆ ಎಸ್ ರಘುನಾಥನವರ ಸಂಗೀತ. ಅಳಗಮ್ಮನವರ ಬಾಲ ರಮಣ ಆನಂದಲೀಲಾ, ಅಳಗಮ್ಮನವರ ಬಾಲ ರಮಣ ಆನಂದಲೀಲಾ, ಸುಂದರಾರ್ಯನ ತಪ ಫಲ ರಮಣ ತಿರುಚುಳಿ ಮಿಲೋಲ, ಸುಂದರಾರ್ಯನ ತಪ ಫಲ ರಮಣ ತಿರುಚುಳಿ ಮಿಲೋಲ, ರಮಣಾನಂದಲೀಲಾ ಅಳಗಮ್ಮನವರ ಬಾಲ ರಮಣ ಆನಂದಲೀಲಾ, ರಮಣ ಆರ್ದ್ರ ದಿನ ಜನಿತ ರಮಣ ಆರ್ದ್ರ ದಿನ ಜನಿತ ರಮಣ ಆನಂದಲೀಲಾ, ಅಳಗಮ್ಮನವರ ಬಾಲ ರಮಣ ಆನಂದಲೀಲಾ, ಪುಣ್ಯ ಪುನರ್ವಸೂದಿತ ರಮಣ, ಪುಣ್ಯ ಪುನರ್ವಸೂದಿತ ರಮಣ ಕಮನೀಯ ಸುಚರಿತ, ಪುಣ್ಯ ಪುನರ್ವಸೂದಿತ ರಮಣ ಕಮನೀಯ ಸುಚರಿತ, ರಮಣ ಆನಂದಲೀಲಾ ಅಳಗಮ್ಮನವರ ಬಾಲ ರಮಣ ಆನಂದಲೀಲಾ, ಸುಂದರಾರ್ಯನ ತಪ ಫಲ ರಮಣ
ತಿರುಚುಳಿವಿಲೋಲ ರಮಣಾನಂದಲೀಲಾ ಅಳಗಂ ಮನವರಬಾಲ ರಮಣ ಆನಂದಲೀಲಾ ರಮಣ ಆನಂದಲೀಲಾ ರಮಣ ಆನಂದಲೀಲಾ. ನಮೋ ರಮಣ. ಈಗ ರಾಧಾ ಮೇಡಮ್ ಅವ್ರು ಹಾಡಿದಂತೆ ಎಲ್ಲ ಜೀವಿಗಳಲ್ಲೂ ಹೊಳೆವ ರಮಣೇಶ, ಈ ಎಲ್ಲ ಜೀವಿಗಳ ಬಗ್ಗೆ ಒಂದು ಪುಸ್ತಕ ರಮಣಾಶ್ರಮ ಅವರು ಪ್ರಕಟಣೆ ಮಾಡಿದ್ದಾರೆ. ಆ ಪುಸ್ತಕದ ಕೆಲವು ಭಾಗವನ್ನು ಉಮಾಶ್ವತ್ ಅವರು ನಮಗೆ ಈಗ ಪ್ರಸ್ತುತಪಡಿಸ್ತಾರೆ. ಓಂ ನಮೋ ಭಗವತೆ ಶ್ರೀರಮಣಾಯ. ಪ್ರಾಣಿ ಮಿತ್ರ ಭಗವಾನ್ ರಮಣರು. ಭಗವಾನ್ ರಮಣ ಮಹರ್ಷಿಗಳ ಜೀವನ, ಉಪದೇಶ, ಭಕ್ತರ ಅನುಭವ ಹಾಗೂ ನೆನಪುಗಳನ್ನು ಆಧರಿಸಿ ಬರೆದ ಪುಸ್ತಕಗಳಿಂದ ಸಂಕಲಿಸಿ ಭಾಷಾಂತರಿಸಿದ ಘಟನೆಗಳು. ಸಂಕಲನ ಮತ್ತು ಭಾಷಾಂತರ ಮುಕ್ತಾಮನು. ಕೋತಿಗಳು ಬಾಳೆಹಣ್ಣು. ಒಮ್ಮೆ ಒಬ್ಬ ಭಕ್ತರ ಮನೆಯಲ್ಲಿ ಬಾಳೆಹಣ್ಣಿನ ಗೊನೆ ಬಿಟ್ಟಿತ್ತು. ಆ ಬಾಳೆಗೊನೆಯನ್ನು ಭಗವಾನರಿಗೆ ಅರ್ಪಿಸಲು ತಂದರು. ಭಗವಾನರಿಗೆ ನಮಸ್ಕರಿಸಿದ ಮೇಲೆ ಪಡಸಾಲೆಯಲ್ಲಿ ಭಗವಾನರು ಮತ್ತು ಭಕ್ತರು ಮಾತನಾಡುತ್ತಾ ಕುಳಿತರು. ಅಲ್ಲಿಗೆ ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಕೋತಿ ದಡಾರನೆ ಒಳಗೆ ಬಂದು ಆ ಬಾಳೆಗೊನೆಯನ್ನು ಎಳೆದುಕೊಂಡು ಹೊರಗೆ ಹೋಗಿಬಿಟ್ಟಿತು. ಪಡಸಾಲೆಯ ಹೊರಗೆ ಆ ಬಾಳೆಗೊನೆ ಇಟ್ಟುಕೊಂಡು ಕುಳಿತಿತ್ತು. ಭಕ್ತರು, ಅಯ್ಯೋ, ನಾನು ತಂದ ಬಾಳೆಗೊನೆಯನ್ನು ಆ ಕೋತಿ ಎತ್ತಿಕೊಂಡು ಹೋಯಿತು, ನಾನು ಆ ಗೊನೆಯನ್ನು ಭಗವಾನರಿಗೆ ಅರ್ಪಿಸಲು ತಂದಿದ್ದೆ ಎಂದು ಕೊಣಗಿದರು ಎಂದು ಕೂಗಿಕೊಂಡರು. ಭಗವಾನರು ಆ ಕೋತಿಯ ಕಡೆ ತಿರುಗಿ, ಏಯ್, ನೀನು ಹೀಗೆ ಬಾಳೆಗೊನೆಯನ್ನು ತೆಗೆದುಕೊಂಡು ಹೋಗಬಹುದೇ? ಒಳ್ಳೆಯ ಹುಡುಗನ ತರಹ ಒಂದು ಹಣ್ಣು ತೆಗೆದುಕೊಂಡು ಮಿಕ್ಕ ಹಣ್ಣುಗಳನ್ನು ಇಲ್ಲಿ ತಂದಿಡು ಎಂದು ಹೇಳಿದರು. ಆ ಕೋತಿ ಅವರ ಮಾತು ಕೇಳಿ ಒಂದು ಹಣ್ಣು ತೆಗೆದುಕೊಂಡು ಮಿಕ್ಕ ಹಣ್ಣುಗಳನ್ನು ಒಳ್ಳೆಯ ಹುಡುಗನಂತೆ ತಂದು ಭಗವಾನರ ಮುಂದೆ ಇಟ್ಟಿತು. ಆಮೇಲೆ ಭಗವಾನರು ಭಕ್ತರ ಕಡೆ ತಿರುಗಿ, ನೀವು ಮೊದಲೇ ಅವನು ಕೇಳಿದ ಕೂಡಲೇ ಒಂದು ಹಣ್ಣು ಕೊಟ್ಟಿದ್ದರೆ ಈ ರೀತಿ ಅವನು ಬಾಳೆಗೊನೆಯನ್ನು ತೆಗೆದುಕೊಂಡು ಹೋಗುತ್ತಿರಲಿಲ್ಲ ಅಂದರು. ಆಗ ಭಕ್ತರಿಗೆ ಬಹಳ ಆಶ್ಚರ್ಯವಾಯಿತು. ಅವರು ಆ ಬಾಳೆಗೊನೆಯನ್ನು ತರುವಾಗ ತನಗೆ ಒಂದು ಬಾಳೆಹಣ್ಣು ಕೊಡೆಂದು ಕೈ ನೀಡಿ ಆ ಕೋತಿ ಕೇಳಿತ್ತು, ಅವರು ಕೊಟ್ಟಿರಲಿಲ್ಲ. ಆ ವಿಷಯ ಭಗವಾನರಿಗೆ ಹೇಗೆ ಗೊತ್ತಾಯಿತು ಎಂದು ಆ ಭಕ್ತರು ಆಶ್ಚರ್ಯಪಟ್ಟರು. ಭಗವಾನರಿಗೆ ಗೊತ್ತಾಗದೆ ನಡೆಯುವ ವಿಷಯ ಏನಾದರೂ ಉಂಟೆ? ಮತ್ತೊಮ್ಮೆ ಓರ್ವರು ಬಾಳೆಹಣ್ಣುಗಳನ್ನು ತಂದು ಭಗವಾನರಿಗೆ ಅವರ ಪಡಸಾಲೆಯಲ್ಲಿ ಅರ್ಪಿಸಿದರು. ಅದನ್ನು ನೋಡಿದ ಒಂದು ಕೋತಿ ಬಂದು ಭಗವಾನರ ಮುಂದೆ ಕೈವೊಡ್ಡಿ ನಿಂತಿತು. ಅವರು ಅದಕ್ಕೆ ಒಂದು ಬಾಳೆಹಣ್ಣನ್ನು ಕೊಟ್ಟರು. ಆ ಕೋತಿ ಹೊರಗೆ ಹೋಗಿ ಸುಮ್ಮನಿರದೆ ತನಗೆ ಭಗವಾನರು ಬಾಳೆಹಣ್ಣು ಕೊಟ್ಟರೆಂದು ಹೇಳಿ ಇನ್ನೊಂದು ಕೋತಿಯನ್ನು ಕಳುಹಿಸಿತು. ಅದೂ ಸಹ ಭಗವಾನರ ಮುಂದೆ ಕೈವೊಡ್ಡಿ ಬಾಳೆಹಣ್ಣು ತೆಗೆದುಕೊಂಡು ಹೊರಗೆ ಬಂದು ಮತ್ತೊಂದಕ್ಕೆ ಹೇಳಿ ಆ ಕೋತಿಯನ್ನು ಒಳಗೆ ಕಳಿಸಿತು. ಅದಕ್ಕೂ ಭಗವಾನರು ಬಾಳೆಹಣ್ಣು ಕೊಟ್ಟರು. ಹೀಗೆ ನಾಲ್ಕೈದು ಕೋತಿಗಳಾದ ಮೇಲೆ ಭಗವಾನರು ಆರನೇ ಕೋತಿಗೆ, ನೋಡು, ನಿನಗೆ ಕೊಟ್ಟ ಬಾಳೆಹಣ್ಣನ್ನು ನೀನು ತಿನ್ನು, ಆದರೆ ಇನ್ನು ನಿನ್ನ ಯಾವ ಸ್ನೇಹಿತರನ್ನು ಒಳಗೆ ಕಳಿಸಬೇಡ, ಇಲ್ಲಿ ಸಾಕಷ್ಟು ಬಾಳೆಹಣ್ಣು ಇಲ್ಲ ಎಂದರು. ಆ ಕೋತಿಗೆ ಇದು ಅರ್ಥವಾಗಿ ಮತ್ತೆ ಯಾವ ಕೋತಿಯನ್ನು ಒಳಗೆ ಕಳಿಸಲಿಲ್ಲ. ಕೋತಿಗಳ ಜೊತೆ ಭಗವಾನರು ಬಹಳ ಸ್ನೇಹದಿಂದ ಇದ್ದರು. ಅವರಿಗೆ ಅವುಗಳು ತಮ್ಮ ಮಕ್ಕಳು ಮೊಮ್ಮಕ್ಕಳಿದ್ದ ಹಾಗೆ. ತಂತೆ ತಕರಾರು ಮಾಡಿದರೂ ಅವರು ಏನನ್ನೂ ಹೇಳುತ್ತಿರಲಿಲ್ಲ. ಭಗವಾನರ ಅನುಕಂಪ ಎಲ್ಲೇ ಮೀರಿದುದು. ಆದರೆ ಭಕ್ತರ ದೃಷ್ಟಿಯಲ್ಲಿ ಅವು ಸಾಧಾರಣ ಕೋತಿಗಳು. ಒಂದು ದಿನ ಕೃಷ್ಣಸ್ವಾಮಿಯವರು ಕೋತಿಗಳು ಚೇಷ್ಟೆ ಮಾಡಿ ಬಾಳೆಹಣ್ಣು ತೆಗೆದುಕೊಂಡಿದ್ದನ್ನು ನೋಡಿ ಕೋಪಗೊಂಡು ಕೋಲು ತೆಗೆದುಕೊಂಡು ಹೊಡೆದರು. ಅದರಿಂದ ಭಗವಾನರಿಗೆ ಬಹಳ ದುಃಖವೂ ಆಯಿತು, ಜೊತೆಗೆ ಕೋಪವೂ ಬಂದಿತು. ಅವರು ಕೃಷ್ಣಸ್ವಾಮಿಗೆ ಹೇಳಿದರು, ಯಾಕೆ ಹಾಗೆ ಹೊಡೆಯುತ್ತಿ? ಪಾಪ, ನೀನು ಅವರನ್ನು ಹೊಡೆದರೆ ನನಗೆ ಹೊಡೆದ ಹಾಗೆಯೇ, ಅವರುಗಳು ನೋವು ನನಗೂ ತಟ್ಟುತ್ತದೆ ಎಂದು ಬಹಳ ದುಃಖದಿಂದ ಹೇಳಿದರು. ಎಂತಹ ಸಂವೇದನೆ ಭಗವಾನರದು! ಅದನ್ನು ಕೇಳಿ ಭಕ್ತರಿಗೆ ಅವರನ್ನು ನೋಡಿ ಶ್ರೀರಾಮಚಂದ್ರ ದೇವರನ್ನು ನೋಡಿದಂತೆ ಆಯಿತು. ಮತ್ತು ಭಕ್ತರಿಗೆ ಹಾಗೂ ಅನುಚರರಿಗೆ ಭಗವಾನರ ಮಾತು ಕೇಳಿ ನಾಚಿಕೆಯೂ ಆಯಿತು. ಕೋತಿಗಳು ಮಾವಿನ ಹಣ್ಣು. ಒಂದು ದಿನ ಸುಮಾರು ಬೆಳಗ್ಗೆ 10 ಗಂಟೆಯ ಹೊತ್ತಿನಲ್ಲಿ ಡಾಕ್ಟರ್ ಅನಂತ ನಾರಾಯಣ ರಾಯರು ಹಾಗೂ ಅವರ ಹೆಂಡತಿ ರಮಾಬಾಯಿ ಅವರ ತೋಟದಿಂದ ಒಳ್ಳೆಯ ತಳಿ ಮಾವಿನ ಹಣ್ಣುಗಳನ್ನು ತಂದು ಭಗವಾನರಿಗೆ ಅರ್ಪಿಸಿದ್ದರು. ಕೋತಿಗಳು ಎಲ್ಲವನ್ನೂ ಕಿತ್ತುಕೊಂಡು ಹೋಗಿಬಿಡುತ್ತದೆ, ಸ್ವಲ್ಪವೇ ಉಳಿದಿತ್ತು. ಆದುದರಿಂದ ಎಲ್ಲಾ ಹಣ್ಣುಗಳನ್ನು ಕಿತ್ತು ಭಗವಾನರಿಗೆ ಅರ್ಪಿಸಲು ತಂದಿದ್ದೇನೆ ಎಂದರು. ಭಗವಾನರು ಕಿರುನಗೆಯಿಂದ, ಓಹೋ, ಹೌದೋ, ಕೋತಿಗಳು ಅಲ್ಲಿಗೂ ಬರುತ್ತವೇನು ಎಂದು ಸ್ವಲ್ಪ ಆಶ್ಚರ್ಯ ವ್ಯಕ್ತಪಡಿಸಿ ಎಲ್ಲರ ಕಡೆ ತಿರುಗಿ, ಹೌದು, ಕೋತಿಗಳಾದರೆ ಒಂದೊಂದೇ ಹಣ್ಣು ಕಿತ್ತು ತಿನ್ನುತ್ತವೆ, ಆದರೆ ನಾವು ಮನುಷ್ಯರು ಒಂದೇ ಬಾರಿಗೆ ಎಲ್ಲಾ ಹಣ್ಣುಗಳನ್ನು ಕಿತ್ತು ಬಿಡುತ್ತೇವೆ ಅಲ್ಲವೇ?
ಯಾರಾದರೂ ಅದೇಕೆ ಹಾಗೆ ಎಂದು ಕೇಳಿದರೆ ಅದು ನಮ್ಮ ಹಕ್ಕು ಎಂದು ಹೇಳಿ ನಮ್ಮ ಹಕ್ಕನ್ನು ಚಲಾಯಿಸುತ್ತೇನೆ. ಕೋತಿಗಳು ಮಾಡುವುದು ಸಣ್ಣ ಕಳ್ಳತನ, ಆದರೆ ನಾವು ಮಾಡುವುದು ದರೋಡೆ ಅಲ್ಲವೇ? ಆದರೆ ಈ ವಿಷಯ ಯೋಚಿಸದೆ ನಮ್ಮದೇ ಸರಿ ಎಂದು ವಾದ ಮಾಡುತ್ತೀವಿ ಅಲ್ಲವೇ? ನಮ್ಮದೇ ನ್ಯಾಯ ಎಂದು ಆ ಕೋತಿಗಳನ್ನು ದೂರುತ್ತೀವಿ ಎಂದು ಹೇಳಿ ಭಗವಾನರು ಮೌನ ವಹಿಸಿದರು. ಖಾಲಿಯಾದ ಸುಖಾಸನ. ಒಂದು ದಿನ ಎಂದಿನಂತೆ ಸ್ವಲ್ಪ ದೂರ ಬೆಟ್ಟದ ಕಡೆ ಹೋಗಿ ವಾಪಸ್ಸು ಪಡಸಾಲೆಗೆ ಬರದೆ ಭಗವಾನರು ಸ್ಕಂದಾಶ್ರಮಕ್ಕೆ ಹೋದರು. ಆ ವಿಷಯ ಮೊದಲು ಯಾರಿಗೂ ಹೇಳಿರಲಿಲ್ಲ. ಆದುದರಿಂದ ಭಕ್ತರುಗಳು ಅವರು ಎಲ್ಲಿ ಹೋಗಿದ್ದಾರೆಂದು ಹುಡುಕಿಕೊಂಡು ಹೊರಟರು. ಕೆಲವರು ಅಲ್ಲೇ ಕುಳಿತು ಎಲ್ಲಿ ಹೋಗಿರಬಹುದೆಂದು ಊಹೆ ಮಾಡುತ್ತಿದ್ದರು. ಅಷ್ಟರಲ್ಲಿ ಒಂದು ಕೋತಿಯ ಗುಂಪು ಅವರ ಪಡಸಾಲೆಗೆ ಹೊರಗೆ ನಿಂತಿದ್ದವು. ಕೆಲವು ಕಿಟಕಿಯಿಂದ ಇಣಕಿದವು. ಆದರೆ ಎರಡು ಕೋತಿಗಳು ಭಗವಾನರನ್ನು ಹತ್ತಿರದಿಂದ ನೋಡುವ ಸಲುವಾಗಿ ಒಳಗೆ ಬಂದವು. ಭಗವಾನರು ತಮ್ಮ ಸುಖಾಸನದ ಮೇಲೆ ಇರಲಿಲ್ಲ. ಅವರನ್ನು ಎಲ್ಲೂ ಕಾಣದೆ ಕಾಳಿಯ ಸುಖಾಸನವನ್ನು ನೋಡಿ ನಿರಾಶೆಯಿಂದ ಎಲ್ಲವೂ ಗಟ್ಟಿಯಾಗಿ ಕಿರ್ಚಿ ತಮ್ಮ ಬೇಸರವನ್ನು ತೋರಿಸಿಕೊಂಡವು. ಮೇಲು ಕೀಳೆಂಬುದೆಲ್ಲ ಭ್ರಾಂತಿ. ಒಂದು ಸಾರಿ ಒಬ್ಬ ಪಾಶ್ಚಾತ್ಯ ದೇಶದವರು ಭಗವಾನರು ಕುಳಿತಿದ್ದ ಪರ್ಣಶಾಲೆಗೆ ಬಂದರು. ಭಗವಾನರು ಸುಖಾಸನದ ಮೇಲೆ ಒರಗಿದ್ದರು. ಪಾಶ್ಚಾತ್ಯರು ನೆಲದ ಮೇಲೆ ಕೂರಲು ಆಗದೆ ಒಂದು ಮಡಚುವ ಕಾಲುಮಣೆಯನ್ನು ತಂದು ಅದನ್ನು ಬಿಡಿಸಿ ಅದರ ಮೇಲೆ ಕುಳಿತುಕೊಂಡರು. ಅವರು ಕಾಲುಮಣೆಯ ಮೇಲೆ ಕೂತು ಭಗವಾನರ ಮುಂದೆ ಧ್ಯಾನ ಮಾಡಬೇಕೆಂದು ಬಂದಿದ್ದರು. ಅವರು ಕಾಲುಮಣೆಯ ಭಗವಾನರ ಸುಖಾಸನಕ್ಕಿಂತ ಕೆಳಮಟ್ಟದಲ್ಲಿದ್ದರೂ ಅವರು ಕಾಲುಮಣೆಯ ಮೇಲೆ ಕೂತಿದ್ದನ್ನು ನೋಡಿದ ಅನುಚರರು ಭಗವಾನರ ಮುಂದೆ ಯಾರೂ ಹಾಗೆ ಎತ್ತರದ ಜಾಗದಲ್ಲಿ ಕೂಡಕೂಡದೆಂದು ಎಲ್ಲರೂ ನೆಲದ ಮೇಲೆ ಕೂರಬೇಕೆಂದು ಹೇಳಿದರು. ಅದನ್ನು ಕೇಳಿದ ಪಾಶ್ಚಾತ್ಯರು ಕಾಲುಮಣೆಯನ್ನು ಮಡಿಸಿ ನೆಲದ ಮೇಲೆ ಕೂರಲು ಆಗದೆ ಎದ್ದು ಹೊರಗೆ ಹೊರಟು ಹೋದರು. ಭಗವಾನರು ಸುಖಾಸನದ ಮೇಲೆ ಕೂತು ಅಲ್ಲಿ ನಡೆಯುತ್ತಿದ್ದ ವಿದ್ಯಮಾನಗಳನ್ನು ಮೌನವಾಗಿ ಗಮನಿಸುತ್ತಿದ್ದರು. ಅವರು ಅನುಚರರ ಕಡೆ ತಿರುಗಿ, ಓಹೋ, ನೀವು ಬಹಳ ದೊಡ್ಡ ಉಪಕಾರ ಮಾಡಿದ್ರಿ ನಿಮ್ಮ ಸ್ವಾಮಿಗೆ ಅಲ್ಲವೇ? ಆ ಭಕ್ತರಿಗೆ ನೆಲದ ಮೇಲೆ ಕೂರಲು ಆಗುವುದಿಲ್ಲ, ಆದುದರಿಂದ ಕಾಲುಮಣಿಯನ್ನು ತಂದಿದ್ದಾರೆ. ಆದರೆ ನೀವು ನಿಮ್ಮ ಜಾಣತನದಿಂದ ಆ ಮನುಷ್ಯನನ್ನು ಅವಮರ್ಯಾದೆಗೀಡು ಮಾಡಿದ್ದೀರಿ. ಆದರೆ ನನ್ನ ತಲೆಯ ಮೇಲೆಯೇ ಒಬ್ಬ ಕೂತಿದ್ದಾನಲ್ಲ, ಅವನನ್ನು ಏನು ಮಾಡುತ್ತೀರಿ? ಅವನನ್ನು ಹೇಗೆ ಇಳಿಸುತ್ತೀರಿ ಎಂದು ಕೇಳಿದರು. ಆಗ ಅನುಚರರು ತಲೆ ಮೇಲೆತ್ತಲು ಅಲ್ಲಿದ್ದುದೇನು? ಒಂದು ಗಡವಾ ಕೋತಿ. ಕಣ್ಣು ಮುಚ್ಚಿ ಧ್ಯಾನ ಮಾಡುತ್ತಿದೆಯೇನೋ ಅನ್ನುವ ಹಾಗೆ ಸದ್ದಿಲ್ಲದೆ ಕುಳಿತಿತ್ತು. ಭಗವಾನರು ಅದನ್ನು ತೋರಿಸುವ ತನಕ ಯಾರಿಗೂ ಅದರ ಮೇಲೆ ಗಮನವೇ ಹೋಗಿರಲಿಲ್ಲ. ಸಾಮಾನ್ಯವಾಗಿ ಮನುಷ್ಯನ ಸ್ವಭಾವ ಇನ್ನೊಬ್ಬರ ಮೇಲೆ ಜೋರು ಮಾಡುವುದು, ದರ್ಬಾರು ಮಾಡುವುದು. ಎದುರಿಗಿದ್ದವರು ಮೆತ್ತಗಿದ್ದರೆ ನಾವು ಇನ್ನೂ ಜೋರು ಮಾಡುತ್ತೀವಿ. ಅದೇ ಎದುರಿನವರು ನಮಗಿಂತ ಬಲಶಾಲಿಯಾಗಿ ಅಥವಾ ಇನ್ನೂ ಜೋರಾಗಿದ್ದರೆ ಕೂಡಲೇ ಸುಮ್ಮನಾಗಿ ಬಿಡುತ್ತೇವೆ. ಆ ಭಕ್ತರು ನೆಲದ ಮೇಲಾದರೂ ಕೂಡಲಿ ಅಥವಾ ಕಾಲುಮಣೆಯ ಮೇಲಾದರೂ ಕೂಡಲಿ, ನಾವು ಯಾಕೆ ಈ ತರಹದ ಕ್ಷುಲ್ಲಕ ಕಾರಣಕ್ಕೆ ತಲೆ ಹಾಕಬೇಕು? ಪಾಪ, ಅವರಿಗೆ ನೆಲದ ಮೇಲೆ ಕೂರಲು ಆಗಲಿಲ್ಲ. ಆದುದರಿಂದ ಅವರು ಕಾಲುಮಣೆಯನ್ನು ತಂದುಕೊಂಡರು. ಮೇಲು ಕೀಳು ಎಲ್ಲಾ ನಮ್ಮ ಮನುಷ್ಯನ ಭ್ರಾಂತಿ ಅಷ್ಟೇ. ನಾವುಗಳು ಆ ಮೇಲು ಕೀಳನ್ನು ಮೆಟ್ಟಿ ನಿಂತು ಪಾರಮಾರ್ಥಿಕ ಜೀವನದಲ್ಲಿ ಬೆಳೆಯಬೇಕು ಎಂದು ತಿಳಿಸಿ ಭಗವಾನರು ಮೌನವಾಗಿ ಕುಳಿತರು. ಕೋತಿಗಳ ದಾಂದನೆ. ಭಗವಾನರು ಬೆಟ್ಟದ ತಪ್ಪಲಿನಲ್ಲಿ ಬಂದು ವಾಸ ಮಾಡಲು ಪ್ರಾರಂಭ ಮಾಡಿದ ಮೇಲೆ ಕೆಲವು ಕೋತಿಗಳು ಆಶ್ರಮದ ಹತ್ತಿರ ಅಲ್ಲೇ ಮರಗಿಡಗಳ ಮೇಲೆ ವಾಸ ಮಾಡಲು ಪ್ರಾರಂಭ ಮಾಡಿದವು. ಒಮ್ಮೆ ಕೋತಿಗಳು ತೋಟದಲ್ಲಿ ದಾಂದಲೆ ಮಾಡಿದವು. ಭಕ್ತರಿಗೂ ತೊಂದರೆ ಕೊಟ್ಟು ಅವರಲ್ಲಿರುವ ಖಾದ್ಯ ಪದಾರ್ಥಗಳನ್ನು ಕಿತ್ತುಕೊಳ್ಳುತ್ತಿದ್ದವು. ಆ ವಿಷಯ ಸರ್ವಾಧಿಕಾರಿ ಚಿನ್ನಸ್ವಾಮಿಯವರ ಕಿವಿಗೂ ಮುಟ್ಟಿತು. ಅವರು ಕೋತಿಗಳಿಗೆ ಯಾವ ಆಹಾರವನ್ನು ಕೊಡಕೂಡದೆಂದು ಆಜ್ಞೆ ಮಾಡಿದರು. ಭಗವಾನರು ಪಡಸಾಲಿಗೆ ಬಂದ ಕೂಡಲೇ ಎಂದಿನಂತೆ ಕೋತಿಗಳು ಆಹಾರಕ್ಕಾಗಿ ಭಗವಾನರ ಸುಖಾಸನದ ಪಕ್ಕದ ಕಿಟಕಿಯ ಹತ್ತಿರ ಬಂದು ನಿಂತವು. ಭಗವಾನರ ಅನುಚರರಾದ ಕೃಷ್ಣಸ್ವಾಮಿಯವರು ಅವುಗಳಿಗೆ ಚಿನ್ನಸ್ವಾಮಿಯವರ ಆಜ್ಞೆಯಂತೆ ಆಹಾರ ಕೊಡಲಿಲ್ಲ. ಭಗವಾನರು ಕೋತಿಗಳಿಗೆ ಅವರ ಪಾಲಿನ ಆಹಾರ ಕೊಡಲು ಅನುಚರರಿಗೆ ಹೇಳಿದರು. ಆಗ ಕೃಷ್ಣಸ್ವಾಮಿಯವರು ಕೋತಿಗಳು ದಾಂದಲೆ ಮಾಡಿ ತೋಟ ಹಾಳು ಮಾಡಿದ್ದರಿಂದ ಹಾಗೂ ದರ್ಶನಾರ್ಥಿಗಳಿಗೆ ತೊಂದರೆ ಕೊಟ್ಟಿದ್ದುದರಿಂದ ಅವರಿಗೆ ಆಹಾರ ಕೊಡಕೂಡದೆಂದು ಸರ್ವಾಧಿಕಾರಿಗಳು ಆಜ್ಞೆ ಮಾಡಿರುವುದಾಗಿ ಹೇಳಿದರು. ಆದರೆ ಕೋತಿಗಳು ಪ್ರಸಾದಕ್ಕಾಗಿ ಕಾಯುತ್ತಾ ಅಲ್ಲೇ ನಿಂತವು. ಅವುಗಳು ಕಾಯುವುದನ್ನು ನೋಡಿ ಭಗವಾನರಿಗೆ ಬಹಳ ಬೇಸರವಾಯಿತು. ಅವರು ಅನುಕಂಪದಿಂದ, ನೋಡಿ, ಆಂಜನೇಯ ಲಂಕೆಗೆ ಹೋಗಿ ಸೀತಾಮಾತೆಯನ್ನು ನೋಡಿದಾಗ ಬಹಳ ಸಂತೋಷಪಟ್ಟು ಆನಂದ ತಡೆಯಲಾರದೆ ಅಶೋಕವನವನ್ನು ಹಾಳು ಮಾಡಿ ಲಂಕೆಯನ್ನು ಸುಟ್ಟು ಸೀತೆ ಸಿಕ್ಕಿದಳೆಂಬ ಆನಂದದ ಸುದ್ದಿಯನ್ನು ಹೇಳಲು ರಾಮನ ಹತ್ತಿರ ಬರುತ್ತಾನೆ. ಈ ಕೋತಿಗಳು ಸಹ ಕೆಲವು ಸಲ ಹಿಡಿತದಲ್ಲಿರಲಾರದ ಆನಂದದಿಂದ ಮರದ ಎಲೆಗಳನ್ನು ಕೊಂಬೆಗಳನ್ನು ಮುರಿಯುತ್ತಾರೆ. ದರ್ಶನಾರ್ಥಿಗಳನ್ನು ಅಣಕಿಸಿ ಅವರ ತಿಂಡಿ ಪದಾರ್ಥಗಳನ್ನು ಕಿತ್ತುಕೊಳ್ಳುತ್ತಾರೆ. ನಮ್ಮನ್ನು ರೇಗಿಸುತ್ತಾರೆ ಅಂದುಕೊಳ್ಳದೆ ಅವರುಗಳಿಗೆ ಅವರ ಪಾಲಿನ ಪ್ರಸಾದ ಕೊಟ್ಟು ಕಳಿಸಬೇಕು. ಈ ಜಾಗ ಅವರುಗಳಿಗೆ ಪ್ರಕೃತಿ ದತ್ತವಾಗಿ ಸೇರಿದ ಜಾಗ. ನಾವು ಬಂದು ಅದನ್ನು ಆಕ್ರಮಿಸಿ ನಮ್ಮದು ಅಂದುಕೊಂಡು ಅವರುಗಳನ್ನು ಓಡಿಸುವ ಪ್ರಯತ್ನ ಮಾಡುತ್ತೇವೆ. ಆ ಹಕ್ಕು ನಮಗಿಲ್ಲ. ಹಾಗೆ ಹೇಳುತ್ತಾ ಭಗವಾನರ ಮನಸ್ಸು ಉದ್ವಿಗ್ನಗೊಂಡು ದನಿಯಲ್ಲಿ ಬೇಸರ ಕಾಣಿಸಿತು. ಕೃಷ್ಣಸ್ವಾಮಿಯವರು ಭಗವಾನರ ಪ್ರೇಮ ಅನುಕಂಪಗಳನ್ನು ನೋಡಿ
ಸರ್ವಾಧಿಕಾರಿಗಳ ಆಜ್ಞೆ ಮೀರಿ ಬಾಳೆಹಣ್ಣುಗಳನ್ನು ಕೊಟ್ಟು ಕೋತಿಗಳನ್ನು ಕಳಿಸಿದರು. ನಮೋ ರಮಣ. ನಮೋ ರಮಣ. ಭಗವಾನರ ಆಶ್ರಮದಲ್ಲಿ ಈ ಪ್ರಾಣಿ ಪಕ್ಷಿಗಳೊಂದಿಗೆ ಭಗವಾನ್ ಇರುವ ದೃಶ್ಯ ಸರ್ವೇ ಸಾಮಾನ್ಯ. ಹೀಗೆ ಈ ಸಾಮಾನ್ಯದ ದೃಶ್ಯವನ್ನು ಅನೇಕ ಕವಿಗಳು, ಅನೇಕ ಬರಹಗಾರರು ಇದರ ಬಗ್ಗೆ ಖಂಡಿತ ಬರೀದೇ ಬಿಡೋಲ್ಲ. ಹಾಗೆ ಎಸ್ ವೇಣುಗೋಪಾಲರವರು ಏನು ಬರೆದಿದ್ದಾರೆ ಅಂತ ಈಗ ಉಮಾ ಶ್ರೀಪತಿಯವರು ನಮಗೆ ವಿವರಿಸ್ತಾರೆ. ಅದಾದ ನಂತರ ಒಂದು ಕಿರುಚಿತ್ರವನ್ನು ನಾವು ನೋಡೋಣ. ಓಂ ನಮೋ ಭಗವತೆ ಶ್ರೀರಮಣಾಯ. ಮೂಲತಃ ಶಿವಮೊಗ್ಗದವರಾದ ಕವಿ ಶ್ರೀ ಎಎಸ್ ವೇಣುಗೋಪಾಲರವರು ಭಗವಾನ್ ಶ್ರೀರಮಣ ಮಹರ್ಷಿಗಳ ಅಪಾರ ಭಕ್ತರು. ಹೆಸರಾಂತ ಗ್ರಂಥವಾದ ಮಾತುಕತೆ ಎಂಬ ಪುಸ್ತಕವನ್ನು ಕನ್ನಡಕ್ಕೆ ಅನುವಾದ ಮಾಡಿದವರು ಎಎಸ್ ವೇಣುಗೋಪಾಲರವರೇ. ರಮಣ ಮಹರ್ಷಿ ಸೆಂಟರ್ ಫಾರ್ ಲರ್ನಿಂಗ್ ಸಂಸ್ಥೆಯ ಅನೇಕ ನೃತ್ಯ ರೂಪಕಗಳಿಗೆ ಇವರು ಹಲವಾರು ಸಂಗೀತದ ಸಾಹಿತ್ಯವನ್ನು ರಚಿಸಿದ್ದಾರೆ. ಅವರ ಅನೇಕ ವಿರಚಿತಗಳಲ್ಲಿ ಅರುಣಾಚಲ ರಮಣ ಎಂಬ ನೃತ್ಯ ರೂಪಕವು ಅತ್ಯದ್ಭುತವಾದುದು ಎಂದು ಹೇಳಬಹುದು. ಸಂಗೀತ ಹಾಗೂ ನೃತ್ಯ ಎರಡಕ್ಕೂ ಸರಿ ಹೊಂದುವ ಹಾಗೆ ಪ್ರಾರ್ಥನಾ ಗೀತೆಯನ್ನು ಇವರು ಬಹಳ ಸುಂದರವಾಗಿ ರಚಿಸಿದ್ದಾರೆ. ಸ ರಿ ಗ ಮ ಪ ದ ನಿ ಎಂಬ ಈ ಸಪ್ತ ಸ್ವರಗಳಲ್ಲೂ ಪ್ರತಿಯೊಂದು ಪ್ರಾಣಿ ಪಕ್ಷಿಯು ಸ ಷಡ್ಜದಿ ಕೇಕೆಯ ಹಾಕಿತು ನವಿಲು ಮಮ ರಮಣನು ತಾನಿಲ್ಲಿಹನೆಂದು ದೂರದ ಗೂಳಿಯೂ ಮರೆಯುತ್ತಿದೆ ತಾನು ಗುರುಗಳೇ ಗುರುವೇ ಬರುತ್ತಿಹನೆಂದು ಮೇಷವು ಮೇಮೇ ಕರೆಸಿತು ರೇರೇ ರಮಣ ಬಂದನೋ ಎಂದು ಕಾಡಿನ ಕ್ರೌಂಚವು ಗಮಕದಿಂದ ನುಡಿಯುತ್ತಿದೆ ಬಾಬಾ ರಮಣ ನುಡಿಸುವೆನೆಂದು ಪಂಚಮದಲ್ಲಿ ಇಂಚರದಿಂದ ಕೋಗಿಲ್ಲಿಯು ನುಡಿಯಿತು ರಮಣ ರಮಣ ಬಂದೆಯಾ ಎಂದು ಕೇಶಾರವದಲ್ಲಿ ಕೆನೆಯಿತು ಹಯವು ಮೊಗವನ್ನೇ ಸವರಿದನು ರಮಣನು ಎಂದು ದೇಗುಲದ ಆನೆಯು ಧೀಂಕರಿಸಿತು ಬಾರೋ ರಮಣ ನಮಿಸುವೆನೆಂದು ಅರುಣಗಿರಿಯ ಆರೋಹಣ ಕಾಲದಲ್ಲಿ ಈ ರೀತಿ ಎಲ್ಲ ಪ್ರಾಣಿ ಪಕ್ಷಿಗಳು ರಮಣ 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 ಎಂದು ಆ ಸದ್ಗುರುವಿನಲ್ಲಿ ಮೊರೆ ಇಡುತ್ತಾಯಿವೆ. ಬನ್ನಿ, ಈ ಸುಂದರವಾದ ಮನೋಹರ ದೃಶ್ಯವನ್ನು ಇದೀಗ ನೋಡಿ ಆನಂದಿಸಿ ಸವಿಯೋಣ. ಬಂದಿದೆಯೋ ಗೊತ್ತಿಲ್ಲ, ತಗೊಳ್ಳಿ ಒಂದು. ಷಡ್ಜದಿ ಕೇಕೆಯ ಹಾಕಿತು ನವಿಲು ಮಮ ರಮಣನು ತಾನಿಲ್ಲಿಹನೆಂದು ತುಂಬಾ ಚೆನ್ನಾಗಿದೆ ಅಂಕಲ್. ಸರಿ, ಇದಕ್ಕೆ ಅಂಬಿಕಾ ಅಕ್ಕ ಹತ್ರ ನೃತ್ಯ ಸಂಯೋಜನೆ ಮಾಡಿಸ್ಕೊ. ನಾನು ಬರಲ್ಲ. ಥ್ಯಾಂಕ್ ಯು ಅಂಕಲ್. ಷಡ್ಜದಿ ಕೇಕೆಯ ಹಾಕಿತು ನವಿಲು ಮಮ ರಮಣನು ತಾನಿಲ್ಲಿಹನೆಂದು. ನಮೋ ರಮಣ. ಹೇಗಿದ್ಯಮ್ಮ ಶಾರದಾ? ಚೆನ್ನಾಗಿದ್ದೀನಿ. ಕಡೆಗೂ ಶಿವಮೊಗ್ಗದಿಂದ ಅರುಣಾಚಲಕ್ಕೆ ಬಂದೇ ಬಿಟ್ಟಿದ್ದೀರಾ? ಕಡೆಗೂ ಹಿಡಿದೆ ಓಡಿದ ನನ್ನನು ಕಡುಗುರಿಕಾರ ಓ ರಮಣ ಅಂತ ಹಾಡು ಹೇಳ್ಕೊಂಡು ಸುಮ್ಮನಾದಕ್ಕಷ್ಟೇ. ಓ, ಅರುಣಾಚಲಕ್ಕೆ ಬಂದ ಆನಂದದಲ್ಲಿ ಬರೆದ ಹಾಡ ಇದು. ಇಲ್ಲಿಗೆ ಬಂದ್ಮೇಲೆ ಎಷ್ಟನೇ ಹಾಡು? ಒಂದಷ್ಟು ಹಾಡು ಬರೆದೇನಿ ಪುಸ್ತಕದಲ್ಲಿ, ನೀನು ತೋರಿಸ್ಬೇಕು ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಆರ್ ಎಮ್ ಸಿ ಎಲ್ ಮಕ್ಕಳು ಸಿಕ್ಕಿ ಅವರು ಒಂದು ಹಾಡು ಬರೆಸ್ಕೊಂಡ್ರು. ಫಸ್ಟ್ ನವಿಲ್ ಥರ ಮಾಡೋಣ. ಓಕೆ, ಜಸ್ಟ್ ವಾಚ್. 1 2 3 ಫಸ್ಟ್ ವಾಚ್ ದೆನ್ ಯು ಡೂ. ಓಕೆ, ಮೂವ್ಮೆಂಟ್ ಇಸ್ ಲೈಕ್ ದಿಸ್. 1 2 3 4 ತಟ್ಟೆ ತಕ್ಕ ಚಮ್ ತರಿ ಗಿಡ ತಕ್ಕ ಸಾಮ್. 1 2 3 4 ತದ್ದೆ ತಕ್ಕ ಜಮ್ ತರಿ ಕಿಟ ತಕ್ಕ ತಾಮ್ ತಕ್ಕ ತಕ್ಕು ತರಿ ಕಿಟ ತಕ್ಕ. ವೆರಿ ಗುಡ್. ಈಗ ನೀವಿಬ್ರು ಮಾಡಿ, ನೆಕ್ಸ್ಟ್ ಮೂವ್ಮೆಂಟ್ ನೋಡ್ಕೊಳ್ಳಿ. ತತ್ತೆ ತಕ್ಕ ಜಮ್ ತರಿ ಕಿಟ ತಕ್ಕ ತಕ್ಕ ಜಮ್ ತರಿ ಕಿಟ ತಕ್ಕ ಮಾಡಿ. 1 2 3 ಸ್ಟಾರ್ಟ್. ಆಗ್ಲೇ ಅಂಬಿಕಾ ನೃತ್ಯ ಸಂಯೋಜನೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾಳೆ. ನಮೋ ರಮಣ ವೇಣುಗೋಪಾಲ್ ರಾಯರೇ. ನಮೋ ರಮಣ ಅಂಬಿಕಾ. ರಾಮೇಶ್ವರ ಅಲ್ಲಿ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ನನಗೆ ನಿಮ್ಮ ಹಾಡಂದ್ರೆ ಯಾವಾಗ್ಲೂ ಇಷ್ಟ, ತುಂಬಾ ಭಾವಪೂರ್ವಕವಾಗಿರುತ್ತೆ. ಆದ್ರೆ ನೀವು ಈಗ ಬರೆದಿರುವ ಹಾಡು ಸಂಗೀತ ಮತ್ತು ನೃತ್ಯ ಸಂಯೋಜನೆ ಎರಡಕ್ಕೂ ಮ್ಯಾಚ್ ಆಗುತ್ತೆ.
ಇದಕ್ಕೆ ತಕ್ಕಂತೆ ನಾನೊಂದು ಜತಿ ಕೂಡ ಮಾಡಿದ್ದೀನಿ. ನಾವು ಹೊಸ ಬ್ಯಾಲೆ ಮಾಡಿದರೆ ಪ್ರಾರ್ಥನೆಗೆ ಇದು ತುಂಬ ಚೆನ್ನಾಗಿರುತ್ತೆ. ಈಗ ತಾನೇ ಹೇಳಿದ್ರಿ ಅರುಣಾಚಲಕ್ಕೆ ಬಂದ ಮೇಲೆ ಸುಮಾರು ಹಾಡುಗಳನ್ನು ಬರೆದಿದ್ದೀನಿ ಅಂತ. ಜೊತೆಗೆ ಕೂತು ಅವುಗಳಲ್ಲಿ ಯಾವುದು ಬ್ಯಾಲೆಗೆ ಹೊಂದುತ್ತೆ ಅಂತ ಆಯ್ಕೆ ಮಾಡಿಕೊಂಡು ಈ ಹಾಡನ್ನು ಸೇರಿಸಿ ಅರುಣಾಚಲ ರಮಣ ಅಂತ ಅರುಣಾಚಲ ವಾಸಿಯಾದ ವೇಣುಗೋಪಾಲ್ ರಾಯರಿಂದ ಒಂದು ಹೊಸ ಬ್ಯಾಲೆ ಯಾಕೆ ಮಾಡಬಾರ್ದು? ಮಾಡಬೇಕು. ಈ ಹಾಡಂತೂ ನನ್ನ ಕಣ್ಮುಂದೇನೇ ಇದೆ. ಹಾವುಗಿಣಿ ನವಿಲು ಚಿರತೆ ನಾಯಿ ವಾನರ ಎಲ್ಲವೂ ನರಸುರರ ಎಲ್ಲರ ನಾಥನು. ಈ ಎಲ್ಲರಿಗೂ ನಾಥನಾದ ರಮಣನು ತಾನಿಲ್ಲಿಹನು ಅಂತ ಎಸ್ ವೇಣುಗೋಪಾಲರಾವ್ ಅವ್ರು ಹೇಳಿದರು. ಇಲ್ಲಿಹನು ಅಂತಂದರೆ ಎಲ್ಲಿ? ನಮ್ಮೊಳಗೆ ಯಾವಾಗಲೂ ಹೊಳಿತಾ ಇದ್ದಾರೆ ಆತ್ಮಸ್ವರೂಪನಾಗಿ. ಈ ರಮಣನನ್ನು ನಾವು ಹೇಗೆ ಕಂಡುಕೊಳ್ಳೋದು? ಆತ್ಮವಿಚಾರದ ಮೂಲಕ ನಾವು ನಮ್ಮೊಳಗಿರುವ ರಮಣನನ್ನು ಕಂಡುಕೋಬಹುದು. ಆ ಆತ್ಮವಿಚಾರವನ್ನು ಈಗ ಅದರ ಬಗ್ಗೆ ಮನನ ಮಾಡಿ ನಮಗೆ ಅಭ್ಯಾಸವನ್ನು ಮಾಡಿಸಲಿದ್ದಾರೆ ಶ್ರೀ ನಂದಕುಮಾರ್ ಅವರು. ನಮೋ ರಮಣ. ಈ ಸತ್ಸಂಗದ ಆತ್ಮವಿಚಾರದ ಭಾಗದಲ್ಲಿ ಈ ಭಗವಾನರ ಕೃತಿಯಾದ ನಾನು ಯಾರು ಅನ್ನುವ ಕೃತಿಯಿಂದ ಶಿವಪ್ರಕಾಶನ್ ಪಿಳ್ಳೆಯವರುಗಳು ಕೇಳಿರುವ ಪ್ರಶ್ನೆಗಳಿಗೆ ಭಗವಾನ್ ಕೊಟ್ಟಿರುವ ಉತ್ತರವನ್ನು ನೋಡ್ತಾ ಇದ್ದೀವಿ. ಭಗವಾನರ ಕೃಪೆಯಿಂದ 14 ಪ್ರಶ್ನೆ ಮತ್ತೆ ಅವುಗಳ ಉತ್ತರವನ್ನು
ಓದಿ ಧ್ಯಾನ ಮಾಡಿ ಅದರ ಮೇಲೆ ಭಗವಾನ್ ಹೇಳಿದಂಗೆ ಅಭ್ಯಾಸ ಮಾಡುವುದನ್ನು ಪ್ರಯತ್ನ ಪಟ್ಟಿದ್ದೀವಿ. ಇವತ್ತು ನಮಗಾಗಿ 15ನೇ ಪ್ರಶ್ನೆ ಮತ್ತೆ ಅದರ ಉತ್ತರವನ್ನು ಓದಲಿದ್ದಾರೆ ರೇವತಿ. ಓಂ ನಮೋ ಭಗವತೇ ಶ್ರೀರಮಣಾಯ. 15ನೇ ಪ್ರಶ್ನೆ, ವಿಚಾರವನ್ನು ಎಷ್ಟು ಕಾಲದವರೆಗೆ ಮಾಡಬೇಕು? ಮತ್ತೆ ಪ್ರಶ್ನೆ, ವಿಚಾರವನ್ನು ಎಷ್ಟು ಕಾಲದವರೆಗೆ ಮಾಡಬೇಕು? ಉತ್ತರ, ಮನಸ್ಸಿನಲ್ಲಿ ಎಲ್ಲಿಯವರೆಗೆ ವಿಷಯ ವಾಸನೆಗಳು ಉಳಿದುಕೊಂಡಿರುತ್ತವೆಯೋ ಅಲ್ಲಿಯವರೆಗೂ ನಾನು ಯಾರು ಎನ್ನುವ ವಿಚಾರವನ್ನು ಮಾಡುತ್ತಿರಬೇಕು. ಆಲೋಚನೆಗಳು ಉದಿಸುತ್ತಿದ್ದಂತೆಯೇ ಕೂಡಲೇ ಅವುಗಳನ್ನು ಅವುಗಳ ಉಗಮ ಸ್ಥಾನದಲ್ಲಿಯೇ ವಿಚಾರದಿಂದ ನಶಿಸುವಂತೆ ಮಾಡುತ್ತಿರಬೇಕು. ಆತ್ಮ ಸಾಕ್ಷಾತ್ಕಾರವಾಗುವವರೆಗೆ ಎಡಬಿಡದೆ ಸ್ವರೂಪ ಧ್ಯಾನವನ್ನೇ ಮಾಡುತ್ತಿದ್ದರೆ ಅಷ್ಟೇ ಸಾಕು. ಕೋಟೆಯೊಳಗೆ ಶತ್ರುಗಳು ಇರುವವರೆಗೂ ಅವರು ಹೊರಬರುತ್ತಲೇ ಇರುತ್ತಾರೆ. ಅವರು ಹೊರಬರುತ್ತಿದ್ದಂತೆಯೇ ಅವರನ್ನು ನಾಶಗೊಳಿಸಿದರೆ ಅಂತ್ಯದಲ್ಲಿ ಕೋಟೆಯು ನಮ್ಮ ವಶವಾಗುತ್ತದೆ. ಮೂರ್ಮಣ ಧನ್ಯವಾದಗಳು. ಇದು ಸಾಮಾನ್ಯವಾಗಿ ಯಾವ ಸಾಧನೆ ನಾವು ತಗೊಂಡ್ರು ಅದರಲ್ಲಿ ಪ್ರಶ್ನೆ ಬರುವಂಥದ್ದು. ಇದು ಏನು ಪ್ರಶ್ನೆ ಕೇಳಿದ್ದಾರೆ ಅಂದರೆ, ವಿಚಾರವನ್ನು ಎಷ್ಟು ಕಾಲದವರೆಗೆ ಮಾಡಬೇಕು ಅಂತ, ಅಂದರೆ ಯಾವಾಗ ಇದು ಮುಕ್ತಾಯ ಆಗುತ್ತೆ ಅಂತ. ಯಾವ ಸಾಧಕನಿಗೂ ಏನೇ ಕೆಲಸ ತಗೊಂಡ್ರು ಒಂದು ಈ ಪ್ರಶ್ನೆ ಒಂದು ಬರುವುದು ಸಹಜ. ಅದನ್ನು ಶಿವಪ್ರಕಾಶಂ ಪಿಳ್ಳೆಯವರು ಈ ಆತ್ಮ ವಿಚಾರದಲ್ಲೂ ಭಗವಾನರ ಹತ್ರ ಕೇಳಿದ್ದಾರೆ. ಭಗವಾನರ ಉತ್ತರವನ್ನು ನಿಧಾನವಾಗಿ ನೋಡೋಣ. ಭಗವಾನರು ಹೇಳ್ತಾರೆ, ಮನಸ್ಸಿನಲ್ಲಿ ಎಲ್ಲಿಯವರೆಗೆ ವಿಷಯ ವಾಸನೆಗಳು ಉಳಿದುಕೊಂಡಿರುತ್ತವೆಯೋ ಅಲ್ಲಿಯವರೆಗೆ ನಾನು ಯಾರು ಎನ್ನುವ ವಿಚಾರವನ್ನು ಮಾಡುತ್ತಿರಬೇಕು ಅಂತ. ಅಂದರೆ ಈ 14ನೇ ಪ್ರಶ್ನೆ ಮತ್ತು 13ನೇ ಪ್ರಶ್ನೆ ಇವೆರಡರಲ್ಲಿ ಭಗವಾನರು ನಮ್ಮ ಮನಸ್ಸಿಗೆ ನಮಗೆ ಯಾವ ರೀತಿಯಾಗಿ ಈ ವಿಷಯ ವಾಸನೆಗಳು ಅನ್ನುವವು ಮನಸ್ಸಿಗಿಂತನೂ ಮೂಲ ಕಾರಣವಾಗಿ ಇದೆ, ಈ ಸ್ವರೂಪ ದರ್ಶನ ಆಗದಲೇ ಇರಲಿಕ್ಕೆ ಅಂತ ತೋರಿಸಿರ್ತಾರೆ. ಅಂದರೆ ಒಳ್ಳೆಯ ಮನಸ್ಸು ಕೆಟ್ಟ ಮನಸ್ಸು ಅಂತ ಎರಡು ಮನಸ್ಸನ್ನು ವಿಭಾಗ ಮಾಡಬೇಡಿ. ಮನಸ್ಸು ಯಾವಾಗ ಶುಭ ವಾಸನೆಯ ವಶವಾಗಿ ಇರುತ್ತದೋ ಆವಾಗ ಅದು ಒಳ್ಳೆಯ ಮನಸ್ಸು ಅಂತಾನು, ಮತ್ತೆ ಅಶುಭ ವಾಸನೆ ವಶವಾಗಿ ಯಾವಾಗ ಇರುತ್ತದೋ ಆವಾಗ ಕೆಟ್ಟ ಮನಸ್ಸು ಅಂತಾನು ಹೇಳ್ತೀವಿ. ಅಷ್ಟೇನೆ, ಇವರು ಒಳ್ಳೆಯವರು ಇವರು ಕೆಟ್ಟವರು ಅಂತ ವಿಭಾಗ ಮಾಡಿಕೊಂಡು ಕೆಟ್ಟವರ ಮೇಲೆ ದ್ವೇಷ ಮಾಡುವುದು ಬಿಟ್ಟು ಬಿಡಬೇಕು ಅಂತ ನಮಗೆ 14ನೇ ಉತ್ತರದಲ್ಲಿ ಭಗವಂತರು ಹೇಳಿರ್ತಾರೆ. ಅಂದರೆ ಈ ನಾವು ಬೇರೆಯವ್ರ ಮನಸ್ಸನ್ನು ನೋಡಿ ಅವ್ರು ಏನು ಯೋಚನೆ ಮಾಡ್ತಾರೆ ಅಂತ ಅರಿಯಲಿಕ್ಕೆ ಪ್ರಯತ್ನ ಪಡ್ತೀವಿ ಭಗವಂತರು ಹೇಳಿಕೊಟ್ಟಿದ್ದು. ಅದಕ್ಕಿಂತ ಮೂಲವಾಗಿ ಅವರುಗಳು ಯೋಚನೆಯಾಗಿ ಬರುವುದು ಮೊದಲೇನೆ ಸೂಕ್ಷ್ಮವಾಗಿ ವಾಸನೆಗಳು ಅವರನ್ನು ತಳ್ತಾ ಇದೆ. ಹಾಗಾಗಿ ಒಬ್ಬೊಬ್ಬರು ಪ್ರತಿಯೊಬ್ಬರು ತನ್ನ ಮನಸ್ಸು ಯಾವ ರೀತಿ ವಾಸನೆಗಳ ವಶವಾಗಿ ಸಿಕ್ಕಾಕೊಂಡಿದೆ ಅಂತ ನೋಡಬೇಕೇ ವಿನಃ ಬೇರೆಯವರ ವಿಷಯಕ್ಕೆ ಮತ್ತೆ ಪ್ರಪಂಚದ ವಿಷಯಕ್ಕೆ ಬರಕೂಡುದು ಅಂತ 14ನೇ ಉತ್ತರದಲ್ಲಿ ಹೇಳಿರುತ್ತಾರೆ. ಅದನ್ನೇ ಮುಂದುವರಿಸಿಕೊಂಡು ಎಲ್ಲಿವರೆಗೂ ಧ್ಯಾನವನ್ನು ಮಾಡಬೇಕು, ಎಲ್ಲಿವರೆಗೂ ಈ ವಿಚಾರವನ್ನು ಮಾಡಬೇಕು, ಎಲ್ಲಿಯವರೆಗೂ ಮನಸ್ಸಿನಲ್ಲಿ ವಿಷಯ ವಾಸನೆಗಳು ಉಳಿದುಕೊಂಡಿರುತ್ತವೆಯೋ ಅಲ್ಲಿಯವರೆಗೂ ನಾವು ವಿಚಾರವನ್ನು ಹಿಡಿಬೇಕು. ಆಲೋಚನೆಗಳು ಉದಿಸುತ್ತಿರುವಂತೆಯೇ ಅದರ ಕೂಡಲೇ ಅವುಗಳನ್ನು ಅವುಗಳ ಉಗಮ ಸ್ಥಾನದಲ್ಲಿಯೇ ವಿಚಾರದಿಂದ ನಶಿಸುವಂತೆ ಮಾಡುತ್ತಿರಬೇಕು. ಅಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಹೇಳಿದ್ದಾರೆ. ಹೇಗಿರಬೇಕು ಸಾಧನೆ ಅಂದ್ರೆ, ನಮ್ಮ ಗಮನ ಯಾವಾಗ ವಾಸನೆ ಯೋಚನೆಯಾಗಿ ಹೇಳುತ್ತೆ ಅಂತ ಈ ನಾನು ಅನ್ನುವ ಯೋಚನೆಯ ಉಗಮ ಸ್ಥಾನದಲ್ಲೇ ಕಾಯ್ತಾ ಇರಬೇಕು. ಬೇರೆ ಯಾವ ವಿಷಯದ ಕಡೆನೂ ಮನಸ್ಸು ಬರಬಾರದು. ಈ ನಾನು ಅನ್ನುವ ಯೋಚನೆಯ ಉಗಮ ಸ್ಥಾನದಲ್ಲೇ ಕಾಯ್ತಾ ಇದ್ರೆ ವಾಸನೆಗಳು ಯಾವ ರೀತಿಯಾಗಿ ಯೋಚನೆಗಳಾಗಿ ಬದಲಾಗಿ
ಹೊರಗೆ ಬಂದು ಯೋಚನೆಗಳನ್ನು ಹಿಂಬಾಲಿಸಿದ್ರೆ ಈ ಮನಸ್ಸಿನ ಲೋಕ ಮತ್ತೆ ಇಂದ್ರಿಯ ಲೋಕಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ. ಹಂಗ ಹೋಗದಲ್ಲೇ ಏನ್ ಹೇಳ್ತಾ ಇದ್ದಾರೆ, ಆ ವಾಸನೆಗಳು ಯೋಚನೆಗಳಾಗಿ ಹೇಳುವಾಗಲೇ ಅಲ್ಲೇ ಅವುಗಳ ಉಗಮ ಸ್ಥಾನದಲ್ಲೇ ಅದನ್ನು ನಶಿಸುವಂತೆ ಆತ್ಮ ವಿಚಾರವನ್ನು ಮಾಡುತ್ತಿರಬೇಕು ಅಂತ ಪ್ರೆಸೆಂಟ್ ಕಂಟಿನ್ಯೂಸ್ ಆ ಸಾಧನೆಯನ್ನು ಆಜ್ಯಧಾರಯ ಸ್ರೋತಸಾಹಸಮ್ ಅಂತ ಹೇಳಿರುತ್ತಾರೆ. ಆತ್ಮ ಸಾಕ್ಷಾತ್ಕಾರ ಆಗುವವರೆಗೆ ಎಡಬಿಡದೆ ಸ್ವರೂಪ ಧ್ಯಾನವನ್ನೇ ಮಾಡುತ್ತಿದ್ದರೆ ಅಷ್ಟೇ ಸಾಕು ಅಂತ ಭಗವಂತರು ಹೇಳ್ತಾರೆ. ಇದನ್ನು ನಾವು ಈ ಉಪದೇಶದ ಆ ಮಹಿಮೆಯನ್ನು ಚೆನ್ನಾಗಿ ಗ್ರಹಿಸ್ಕೋಬೇಕು. ಏನಂದ್ರೆ ನಾವು ಲಕ್ಷಾನುಗಟ್ಟಲೆ ವಿಷಯಗಳ ಹಿಂದೆ ಇಲ್ಲಿ ಏನೋ ನಮಗೆ ಸಮಾಧಾನ ಸಿಗುತ್ತೆ, ಅಲ್ಲಿ ಏನೋ ತೃಪ್ತಿ ಸಿಗುತ್ತೆ, ಇಲ್ಲಿ ಹೋಗ್ಬಿಟ್ರೆ ಸಂತೋಷ ಸಿಕ್ಕೇ ಬಿಡುತ್ತೆ, ಇವರು ನಮ್ಮನ್ನು ಚೆನ್ನಾಗಿ ನಡೆಸಿದ್ರೆ ನಾವು ಸಮಾಧಾನವಾಗಿರ್ಬೋದು ಅಂತೆಲ್ಲ ಎಷ್ಟೋ ಹೆಮ್ಮೆ ಹೋಗಿರ್ಬಿಡ್ತೀವಿ. ಭಗವಂತರು ಏನ್ ಮಾಡ್ತಾರೆ, ಇದರಲ್ಲೆಲ್ಲ ಆ ವಿಷಯಗಳ ಅಥವಾ ಮನುಷ್ಯರ ತಪ್ಪು ಏನೂ ಇಲ್ಲ, ತಪ್ಪು ಇರುವುದು ಮೂಲಭೂತವಾಗಿ ಈ ನಾನು ಅನ್ನುವ ಯೋಚನೆ ವಿಷಯ ವಾಸನೆಗಳ ವಶವಾಗಿ ಯೋಚನೆಗಳ ಹಿಂದೆ ಇಂದ್ರಿಯ ಲೋಕ ವಿಷಯಗಳ ಹಿಂದೆ ಹೋಗ್ಬಿಟ್ಟಿದ್ದೇ ಕಾರಣ. ಏನು ಮಾಡಬೇಕು, ಈ ವಿಷಯಗಳು ವಾಸನೆಗಳು ಯಾವಾಗ ಯೋಚನೆಯಾಗಿ ಉಗಮ ಆಗುತ್ತೋ ಅಲ್ಲೇನೆ ಇದು ಯಾರಿಗೆ ಅಂತ ಕೇಳಿ ಆ ವಾಸನೆಯನ್ನು ನಶಿಸಿಬಿಟ್ರೆ ಆವಾಗ ತಪ್ಪಾದ ಜಾಗದಲ್ಲಿ ಬಂದು ನಾವು ಸಮಾಧಾನವನ್ನು ಹುಡುಕಲ್ಲ, ಯಾರನ್ನ ತಪ್ಪಾಗಿ ಆರೋಪ ಮಾಡಲ್ಲ. ಇವರಿಂದ ನನ್ನ ಬಾಳು ಕೆಟ್ಟೋಯ್ತು, ಅವ್ರು ಹಿಂಗೆ ಹೇಳಿದ್ದು ತುಂಬಾ ದುಃಖ ಆಯ್ತು ಅಂತ ನಾವು ಆ ತರ ತಪ್ಪು ಅಭಿಪ್ರಾಯದಲ್ಲಿ ಬೇರೆ ತಪ್ಪಾದ ಜಾಗದಲ್ಲಿ ನೀರನ್ನು ಹುಡುಕಕ್ ಹೋಗಲ್ಲ. ಈ ನೀರು ಈ ದಾಹವನ್ನು ಪೂರ್ಣವಾಗಿ ರಿಮೂವ್ ಮಾಡುವಂತ ತೆಗೆಯುವಂತಹ ಅಪೂರ್ಣವಾದ ಸಂಪೂರ್ಣವಾದ ತಣ್ಣಗಿರುವಂತಹ ಯಾವಾಗ್ಲೂ ಇರುವ ನೀರು ನಮ್ಮೊಳಗೆ ಇದೆ, ಅದನ್ನು ಹುಡುಕಿ ಅಲ್ಲೇ ಕಂಡುಹಿಡಿಯಬೇಕು. ಅದಕ್ಕೆ ಆತ್ಮ ಸಾಕ್ಷಾತ್ಕಾರ ಆಗುವವರೆಗೆ ಎಡಬಿಡದೆ ಸ್ವರೂಪ ಧ್ಯಾನವನ್ನೇ ಮಾಡುತ್ತಿದ್ದರೆ ಅಷ್ಟೇ ಸಾಕು, ಬೇರೆ ಏನು ಮಾಡಬೇಡಿ ಅಂತಾರೆ. ಬೇರೆಯವರನ್ನು ಬೈಬೇಡಿ, ಅವರಿಗೆ ಆರೋಪ ಮಾಡಿಬಿಡಿ, ಅವರಿಂದ ಹಿಂಗಾಯ್ತು ಇವರಿಂದ ಹಂಗಾಯ್ತು ಅಂತ ಹೇಳಿಬಿಡಿ. ನೀವು ನಿಮ್ಮ ಮನಸ್ಸನ್ನು ಉಗಮ ಸ್ಥಾನಕ್ಕೆ ತಗೊಂಡೋಗಿ ವಾಸನೆ ಯೋಚನೆಯಾಗಿ ಹೇಳುವಾಗ ಇದು ಯಾರಿಗೆ ಅಂತ ಕೇಳಿ ಅಲ್ಲಿ ಅಡಗಿ ನಿಂತರೆ ಅದೇ ಪರಿಪೂರ್ಣ ಸಂಪತ್ತು, ಅದು ಪರಿಪೂರ್ಣ ಶಾಂತಿ, ಪರಿಪೂರ್ಣ ಶಕ್ತಿ. ಅಂತರ್ಮುಖವಾಗಿರುವ ಮನಸ್ಸು ಶಾಂತಿ ಅಂತಾರೆ. ಅದೇ ಅಂತರ್ಮುಖವಾಗಿರುವುದು ಬಹಿರ್ಮುಖವಾದಾಗ ಶಕ್ತಿ ಆಗುತ್ತೆ. ಶಕ್ತಿಗೆ ಮಿತಿ ಇದೆ, ಶಾಂತಿಗೆ ಮಿತಿ ಇಲ್ಲ. ಇದನ್ನು ಅರ್ಥ ಮಾಡಿಕೊಂಡಾಗ ಶಾಂತಿಯ ಕಡೆ ಸ್ವರೂಪದ ಕಡೆಯೇ ನಾವು ನಿರಂತರವಾಗಿ ನಿಂತಿರಬೇಕು ಅಂತ ಕೋಟೆ ಒಳಗೆ ಇದಕ್ಕೊಂದು ನಮಗಾಗಿ ಒಂದು ಯಾವ ರೀತಿ ಆ ಕಾಲದಲ್ಲಿ ಕೋಟೆಯಲ್ಲಿ ಬಂದು ಶತ್ರುಗಳು ಒಳಗೆ ಸೇರ್ಕೊಂಡ್ಬಿಟ್ರೆ ನಾವು ಕೋಟೆಯಲ್ಲಿ ಇದ್ದವರು ಅಂತ ತಿಳ್ಕೊಂಡು ನಮ್ಮನ್ನು ಓಡಿಸ್ಬಿಟ್ಟಿದ್ದಾರೆ. ಇವಾಗ ಶತ್ರುಗಳೆಲ್ಲ ಕೋಟೆ ಒಳಗಿದ್ದಾರೆ, ನಾವು ಇವಾಗ ಕೋಟೆ ಆಚೆ ನಿಂತಿದ್ದೀವಿ. ಏನ್ ಮಾಡ್ಬೇಕು, ಎಷ್ಟು ಶತ್ರುಗಳೆಲ್ಲ ಇದಾರೆ ಒಳಗೆ ಅಂತ ಗೊತ್ತಿದೆ. ಕೋಟೆಯ ಬಾಗಲಲ್ಲೇ ನಿಂತ್ಕೊಂಡು ಏನು ಹೆಂಗೆ ಹೇಳ್ತಾರೆ ನೋಡಿ ಭಗವಂತರು, ಕೋಟೆ ಒಳಗೆ ಶತ್ರುಗಳು ಇರುವವರೆಗೂ ಅವರು ಹೊರಬರುತ್ತಲೇ ಇರ್ತಾರೆ. ಒಳಗಿಂದ ವಾಸನೆಗಳು ಯೋಚನೆಗಳಲ್ಲಿ ಬರುತ್ತಾನೆ ಇರ್ತವೆ. ಅವರು ಹೊರ ಬರುತ್ತಿರುವಂತೆಯೇ ಅವರನ್ನು ನಾಶಗೊಳಿಸಿದರೆ ಅಂತ್ಯದಲ್ಲಿ ಅದರ ಮುಕ್ತಾಯದಲ್ಲಿ ಅಂತ್ಯದಲ್ಲಿ ಕೋಟೆಯು ನಮ್ಮ ವಶವಾಗುತ್ತದೆ ಅಂತ ಹೇಳ್ತಾರೆ. ಏನ್ ಮಾಡಬೇಕು, ಆ ಕೋಟೆಯ ಬಾಗಿಲಲ್ಲಿ ಈ ನಾನು ಅನ್ನುವ ಯೋಚನೆಯ ಉಗಮ ಸ್ಥಾನದಲ್ಲಿ ವಾಸನೆಗಳು ಬೇರೆ ಯೋಚನೆಗಳಾಗಿ ಬದಲಾವಣೆ ಆಗುವಂತಹ ಉಗಮ ಸ್ಥಾನದಲ್ಲೇ ಕಾಯ್ತಾ ಇರಬೇಕು. ಅದು ಯೋಚನೆಯಾಗಿ ಬಂದ ಕೂಡಲೇ ವೈರಾಗ್ಯದಿಂದ ಈ ಯೋಚನೆ ಯಾರಿಗೆ ಅಂತ ಕೇಳ್ಕೊಂಡ್ರೆ ನನಗೆ ಅಂತ ಬರುತ್ತೆ. ನಾನು ಯಾರು ಅಂದ್ರೆ ಈ ಯೋಚನೆ ಹಿಂದೆ ಹೋಗುವ ಹಿಂದೆ ಇದ್ದಿರೋದ್ರಿಂದ ಯೋಚನೆ ನಶವಾಗುತ್ತೆ. ನಾನು ನನ್ನ ಉಗಮ ಸ್ಥಾನಕ್ಕೆ ಹಿಂದೆ ತಿರುಗುತ್ತೀನಿ. ಈ ತರ ಕೋಟೆಯಿಂದ ಬರುವಂತಹ ಒಂದೊಂದು ಆ ಎನಿಮೀಸ್ ಅನ್ನು ಆ ವೈರಿಯನ್ನು ನಾವು ನಶ್ಯ ಮಾಡ್ತಾ ಬಂದ್ರೆ ಅಂತ್ಯದಲ್ಲಿ ಖಂಡಿತವಾಗಲು ಭಗವಂತರ ಅನುಗ್ರಹದಿಂದ ಆ ಆತ್ಮ ಸಾಕ್ಷಾತ್ಕಾರ ಅನ್ನುವ ಕೋಟೆ ಅದು ನಮ್ಗೆ ಕೈವಶವಾಗುತ್ತೆ. ಅದೇ ಸತ್ಯವಾಗಿರುವುದರಿಂದ ತಪ್ಪಿಸ್ಕೊಳಕ್ಕೆ ಆಗಲ್ಲ.
ಗುರುಗಳು ಹೇಳಿದಂಗೆ ಭಗವಂತರು ಹೇಳಿದಂಗೆ ಆತ್ಮೋಚಾರ ಮಾಡ್ತಾ ಇದ್ರೆ ಅಷ್ಟೇ ಸಾಕು ಅಂತಾರೆ ಭಗವಂತರು. ಬೇರೆ ಏನು ಮಾಡಬೇಡಿ, ಬೇರೆ ಯಾರ ತಂಟೆಗೂ ಹೋಗ್ಬೇಡಿ, ಬೇರೆ ಯಾವ ವಿಷಯದಲ್ಲೂ ಸುಖ ದುಃಖವನ್ನು ಇದೆ ಅಂತ ತಪ್ಪು ಕಲ್ಪನೆ ಮಾಡಬೇಡಿ, ಅವುಗಳಲ್ಲಿ ಏನು ಇಲ್ಲ. ಇಲ್ಲಿ ಅಹಂಕಾರ ಎದ್ರೆ ಎಲ್ಲ ಹೇಳ್ತದೆ, ಅಹಂಕಾರ ಅಡಗಿದ್ರೆ ಎಲ್ಲ ಅಡಗೋಗುತ್ತೆ, ಅಹಂಕಾರ ಅಡಗಿದ್ರೆ ಶಾಂತಿಯಾಗಿ ಸರ್ವಶಕ್ತನಾಗಿ ಎಲ್ಲಿ ಬೇಕಾದ್ರೂ ಇರ್ಬೋದು ಅಂತ ಅದು ಉತ್ತರದಲ್ಲಿ ಬರೆಯುತ್ತಾರೆ. ಇಷ್ಟೆಲ್ಲ ಹೇಳಿರುವ ಗುರುಗಳ ಮಾತನ್ನು ಕೇಳಿ ನಾವು ಆ ಕೋಟೆಯಿಂದ, ಆ ನಾನು ಅನ್ನುವ ಉಗಮ ಸ್ಥಾನದಿಂದ ಬೇರೆ ಯೋಚನೆಗಳು ಎದ್ದಾಗ ಅಲ್ಲಿ ಜಾಗೃತಿಯಾಗಿ ಇದ್ದು ನಿಂತು ಈ ಯೋಚನೆ ಯಾರಿಗೆ, ನನಗೆ, ನಾನು ಯಾರು ಅಂತ ಕೇಳಿಕೊಂಡ್ರೆ ಅಪೂರ್ಣ ಶಾಂತಿ, ಅಪೂರ್ಣ ಸಂತೋಷ, ಅದರಲ್ಲಿ ಮುಳುಗೋಗಿ ಅದೇ ನಮ್ಮ ನಿಜ ಸ್ವರೂಪ, ಇದೇ ನಮ್ಮ ಸತ್ಯ ಸ್ವರೂಪ ಅಂತ ಅರಿವಿನಲ್ಲಿ ಅಲ್ಲೇ ನಿರಂತರವಾಗಿ ಆ ಪರಂಧಾಮ ಸ್ಥಿತಿಯಲ್ಲಿ ಇರಬಹುದು ಅಂತ ಭಗವಂತರ ಉಪದೇಶ. ಅಲ್ಲಿವರೆಗೂ, ಎಲ್ಲಿವರೆಗೂ ಮನಸ್ಸಿನಲ್ಲಿ ವಿಷಯ ವಾಸನೆಗಳು ಇರುತ್ತವೋ ಅಲ್ಲಿವರೆಗೂ ಆತ್ಮ ಉಚ್ಚಾರವನ್ನು ಹಿಡಿಯಲೇಬೇಕು. ಇವಾಗ ಒಂದು 10 ನಿಮಿಷ ಕಾಲ ಹಿಡಿಯೋ ಪ್ರಯತ್ನವನ್ನು ಮಾಡೋಣ. ಪ್ರಯತ್ನವರೇ, ನಿಮಗೆ ಸಮಯದ ಮಿತಿಯನ್ನು ಸೆಟ್ ಮಾಡಿಕೊಡ್ತೀರಾ?
ಭಗವದ್ಗೀತಾಚಾರ್ಯನಾದ ಶ್ರೀಕೃಷ್ಣನು ನಮಗೆ ಭಗವದ್ಗೀತೆಯನ್ನು ಕೊಟ್ಟಿದ್ದಾರೆ. ಭಗವಾನರು ಆ ಭಗವದ್ಗೀತೆಯಿಂದ ಮುಖ್ಯವಾದ ಶ್ಲೋಕಗಳನ್ನು ನಮಗಾಗಿ ಆಯ್ದು ನಮಗೆ ಭಗವದ್ಗೀತಾ ಸಾರ ಎಂಬ ಒಂದು ಗ್ರಂಥವನ್ನು ಕೊಟ್ಟಿದ್ದಾರೆ. ಅದರ ಕೊನೆಯ ಶ್ಲೋಕವನ್ನು ಇವತ್ತು ಶ್ರೀ ದಿಲೀಪ್ ಸಿಂಹನವರು ಮನನ ಮಾಡಿ ನಮ್ಮೊಂದಿಗೆ ಹಂಚಿಕೊಳ್ಳುತ್ತಾರೆ. ನಮೋ ರಮಣ. ಹೃದಯ ಕುಹರ ಮಧ್ಯೆ ಕೇವಲಂ ಬ್ರಹ್ಮ ಮಾತ್ರಂ ಯಹಮಹಮಿತಿ ಸಾಕ್ಷಾತ್ ಆತ್ಮರೂಪೇಣ ಭಾತಿ ಹೃದಿ ವಿಷಮನಸಾಸ್ವಂ ಚಿನ್ವತಾಮಜ್ಜತವ ಪವನಚಲನರೋಧ ಆತ್ಮನಿಷ್ಠೋಭವತ್ವಂ. ನಮೋ ರಮಣ. ಭಗವಾನರ ಅಪಾರವಾದ ಕೃಪೆಯಿಂದ ನಾವು ಭಗವದ್ಗೀತಾ ಸಾರದ ಒಂದೊಂದು ಶ್ಲೋಕಗಳನ್ನು ಶ್ರವಣ ಮನನ ಅವರ ಕೃಪೆಯಿಂದ ಅದರ ಅರ್ಥೈಸಿಕೊಳ್ಳುವಂತಹ ಕೆಲಸವನ್ನು ಮಾಡಿದ್ದೇವೆ. ಅವರ ಕೃಪೆಯಿಂದ ಅಷ್ಟೇ ಅದು ಸಹಜವಾಗಲಿಕ್ಕೆ ಸಾಧ್ಯ. ಅದನ್ನು ತಿಳಿಸುವಂತಹ ಈ ಕಡೆಯ ಶ್ಲೋಕವನ್ನು ಇಂದು ನಾವು ನೋಡೋಣ. 18th chapter, 62nd ಶ್ಲೋಕ. ಭಗವಾನರು ಒಟ್ಟಾಗಿ ಆಯ್ದಂಥ ಶ್ಲೋಕಗಳಲ್ಲಿ ಇದು ಕಡೆಯ 42nd ಶ್ಲೋಕವಾಗಿದೆ. ಹೋದ್ವಾರ ನೋಡಿದ್ವಿ, ಭಗವಂತ ಹೇಳ್ತಾನೆ ಈಶ್ವರ ತಾಯಿ ಭಗವಾನರು ತಾಯಿಗೆ ಕೊಟ್ಟಂತಹ ಉಪದೇಶದ ರೀತಿಯಲ್ಲಿ ಈಶ್ವರ ಎಲ್ಲರ ಹೃದಯದಲ್ಲಿ ನಿವಾಸನಾಗಿದ್ದು ಅಲ್ಲಿ ಎಲ್ಲರನ್ನೂ ಒಂದು ಯಂತ್ರದಂತೆ ನಡೆಸುತ್ತಿರ್ತಾನೆ ಮಾಯೆಯಿಂದ ಅಂತ ನಾವು ನೋಡಿದ್ವಿ. ಅದನ್ನು ಹೇಳಿ ಪರಮಾತ್ಮ ಈ ಶ್ಲೋಕವನ್ನು ಹೇಳ್ತಾನೆ. ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದಂ ಪರಾಂ ತತ್ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಯಸಿ ಶಾಶ್ವತಂ. ಎಲ್ಲವನ್ನೂ ಪರಮಾತ್ಮನೇ ಹೃದಯದಲ್ಲಿ ನಿಂತು ಎಲ್ಲ ಇನ್ನೆಲ್ಲ ಮನಸ್ಸು ಬುದ್ಧಿ ಇಂದ್ರಿಯಗಳು ಪ್ರಪಂಚ ವಸ್ತುಗಳು ಎಲ್ಲವನ್ನೂ ಯಂತ್ರದಂತೆ ನಡೆಸ್ತಾ ಇದ್ದಾನೆ. ಯಾವುದಕ್ಕೂ ಅದರದೇ ಆದ ಒಂದು ಸ್ವಯಂ ಪ್ರಭೆ ಇಲ್ಲ, ಅದರದೇ ಆದಂಥ ಒಂದು ಸ್ವಯಂ ಇಚ್ಛಾಶಕ್ತಿ ಇಲ್ಲ, ಕ್ರಿಯಾಶಕ್ತಿ ಇಲ್ಲ, ಯಾವುದೂ ಇಲ್ಲ. ಎಲ್ಲವೂ ಪರಮಾತ್ಮನದೇ ಅನ್ನುವುದನ್ನು ಸ್ಪಷ್ಟವಾಗಿ ಹೇಳಿದ ಪರಮಾತ್ಮ. ಆದ್ದರಿಂದ ತಮೇವಂ ಶರಣಂ ಗಚ್ಚ, ಆ ಪರವಸ್ತುಗೆ ಶರಣಾಗು. ಸರ್ವಭಾವೇನ ಭಾರತ, ಯಾವ ಯಾವ ಭಾವದಿಂದ ನೀನು ಶರಣಾಗ್ತೀಯೋ ಅದ ಎಲ್ಲ ರೀತಿಯಲ್ಲೂ ಅದಕ್ಕೆ ನೀನು ಶರಣಾಗು ಅಂತಲೇ ಹೇಳ್ತಾನೆ. ಮುಖ್ಯವಾದ 2nd ಶ್ಲೋಕ, ತತ್ ಪ್ರಸಾದಂ, ಆ ಪರವಸ್ತುವಿನ ಪ್ರಸಾದದಿಂದ ತತ್ ಪರಾಂ ಶಾಂತಿ. ಈ ಪ್ರಪಂಚದಲ್ಲಿ ನಾವು ಕಂಡರಿಯದಂತಹ ಶಾಂತಿ, ಪರಾಶಾಂತಿ, ಅಂತಹ ಶಾಂತಿಯನ್ನು ಸ್ಥಾನಂ ಪ್ರಾಪ್ಯಸಿ, ಅಲ್ಲೇ ಆ ಶಾಂತ ಸ್ಥಿತಿಯಲ್ಲೇ ಆ ಸ್ಥಾನವನ್ನೇ ಪ್ರಾಪ್ಯಸಿ ಶಾಶ್ವತವಾದ ಶಾಂತಿಯನ್ನು ಪಡೆಯುತ್ತೀಯ ಅಂತ ಹೇಳ್ತಾನೆ.
ಇದನ್ನು ನಾವು ಭಗವದ್ಗೀತೆಯ ಮೊದಲನೇ ಶ್ಲೋಕ ಭಗವಾನರು ಆಯ್ದಿರೋದ್ರಿಂದ ನೋಡ್ಕೊಂತ ಈ ಕೊಡೆಯ ಶ್ಲೋಕಕ್ಕೆ ಬಂದರೆ ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ. ಹೇಗಿದ್ದ ಮೊದಲನೇ ಶ್ಲೋಕದಲ್ಲಿ ಅರ್ಜುನ ಅಂತಂದರೆ ದುಃಖಕ್ಕೆ ಆಶ್ರಯನಾಗಿರ್ತಾನೆ, ದುಃಖ ಅವನನ್ನು ಹಿಡ್ಕೊಂಬಿಟ್ಟಿರುತ್ತೆ, ಹತಾಶ ಭಾರತನೇ ಭಾವ ಬಂದ್ಬಿಟ್ಟಿರುತ್ತೆ, ದ್ವಂದ್ವನಾಗ್ಬಿಟ್ಟಿರ್ತಾನೆ, ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಂತಹ ಸ್ಥಿತಿಯಲ್ಲಿ ಇರ್ತಾನೆ. ಅಂದರೆ ನಾವೆಲ್ಲ ಈ ಪ್ರಪಂಚವೇ ಸತ್ಯ ಅಂತ ನಾವು ಯಾರೆಲ್ಲ ನಂಬಿರ್ತೇವೆ, ನಮಗೆ ಕ್ಷಣ ಕ್ಷಣಕ್ಕೂ ನಾವು ಬೆಳಗ್ಗೆ ಒಂದು ಸ್ವಲ್ಪ ಚೆನ್ನಾಗಿರ್ಬೋದು, ನಾವು ಅದೇ ಸ್ಥಿತಿ ಸಹಜವಾಗಿದೆ ಅಂತ ನಮ್ಗೆ ಅನಿಸೋದೇ ಇಲ್ಲ. ಇನ್ನೊಂದು ಯಾವುದೋ ಒಂದು ಹೊಸ ವಿಷಯ ನಮ್ಮ ಕಿವಿ ಮೇಲೆ ಬಿತ್ತು, ಯಾವುದೋ ಒಂದು ದೃಶ್ಯ ನಮಗೆ ಕಣ್ಣಿಗೆ ಕಾಣಿಸ್ತು, ಯಾವುದೋ ಒಂದು ಆಲೋಚನೆ ನಮ್ಮಲ್ಲಿ ಬಂತು, ನಮ್ಮನ್ನು ಆ ಬೆಳಗ್ಗೆ ಎದ್ದು ಚೆನ್ನಾಗಿದ್ದೀನಿ ಅಂತ ಹೇಳುವ ಸ್ಥಿತಿಯನ್ನು ತಕ್ಷಣ ಬದಲಾಯಿಸ್ಬಿಡ್ಬೋದು. ಇದು ನಮ್ಮೆಲ್ಲರಿಗೆ ಗೊತ್ತಿದೆ. ಅದೇ ರೀತಿ ನಮಗೆ ದುಃಖ ಸುಖಗಳು ಮೇಲೆ ಕೀಳು, ಒಂದು ಶೀತೋಷ್ಣಗಳು ಈ ಪ್ರಪಂಚದಿಂದ ಶಾಶ್ವತವಾಗಿ ಬರ್ತಾ ಇರುತ್ತೆ. ಅಂತಹ ದುಗುಡವನ್ನು ನೋಡಿ ಇಲ್ಲಿ ಬಹಳ ಮುಖ್ಯವಾದ ಕರುಣಾಪೂರ್ಣಿತನಾದ ಮಧುಸೂದನ ಸಾಂತ್ವವಾದ ಮಾತನಾಡಿದನು ಅಂತ ಬರುತ್ತೆ ಮೊದಲನೇ ಶ್ಲೋಕದಲ್ಲಿ. ಆಗಲೂ ನಾವು ಪರಮಾತ್ಮನ ಕಡೆ ತಿರುಗಿರಲಿಲ್ಲ, ನಮಗೆ ಈ ಪ್ರಪಂಚದ ಘಟನೆಗಳೇ ಸತ್ಯವಾಗಿತ್ತು, ಆ ಪ್ರಪಂಚದ ಹಾಗು ಹೂಗುಗಳೇ ನಮಗೆ ಮುಖ್ಯ ಅನಿಸಿತ್ತು, ಆ ದುಃಖ ನಿವಾರಣೆ ಆಗಬೇಕು ಅಂತ ಕೂಡ ನಾವು ಪ್ರಪಂಚ ಮುಖವಾಗೇ ಇದ್ವಿ, ಆಗಲೂ ಕೂಡ ನಾವು ಪರಮಾತ್ಮನ ಕಡೆ ತಿರುಗಿರಲಿಲ್ಲ. ನಮಗೇನು ಈಗ ಬಂದಿರುವಂತಹ ಈ ದುಃಖ, ಈ ಯಾವುದೋ ಒಂದು ಘಟನೆಯಿಂದ ಬಂದಿರೋ ದುಃಖ, ಯಾವುದೋ ಒಂದು ಆಲೋಚನೆಯಿಂದ ಬಂದಿರೋ ದುಃಖ, ನನ್ನ ಭಾಮೈದ ರಾಘವೇಂದ್ರ ಅವ್ರ ತಾಯಿಗೆ ಸ್ವಲ್ಪ ಹುಷಾರಿಲ್ಲ, ಹಾಸ್ಪಿಟ್ಲಲ್ಲಿ ತೋರಿಸ್ತಾ ಇದ್ದಾನೆ, ಅಲ್ಲಿ ಪಂಚಮುಖಿ ಗಣಪತಿ ವಿಗ್ರಹ ಇದೆಯಂತೆ ಆ ಆಸ್ಪತ್ರೆಯಲ್ಲಿ, ಅಲ್ಲಿಗೆ ಹೋಗಿ ಅವನು ಪ್ರಾರ್ಥನೆ ಮಾಡೋಕ್ಕೆ ನಿಂತ್ಕೊಂಡಿದ್ದಾನೆ ತಾಯಿಗೆ ಬಂದಿರುವಂಥ ಈ ಕಾಯಿಲೆ ನಿವಾರಣೆ ಆಗಲಿ ಅಂತ. ಹಾಗೆ ಅವನ ಮನಸ್ಸಿನಲ್ಲೂ ಅವನು ಹೋಗ್ತಾ ಇರೋ ಟ್ರೀಟ್ಮೆಂಟು ಹೆಚ್ಚು ಅವರಿಗೆ ಆಪರೇಷನ್ ಮಾಡಿದ್ರೂ ರಕ್ತ ಹಾನಿಯಾಗಬಾರ್ದು ಅನ್ನುವ ದೃಷ್ಟಿಯಿಂದ ಅದು ಒಂದು ಆಪರೇಷನ್ ಮಾಡಿಸ್ತಾ ಇದ್ದಾನೆ. ಆಗಲೂ ಕೂಡ ಅವನಿಗೆ ಅದು ಮಾಮೂಲಿ ಆಪರೇಷನ್ ಆಗಿದ್ರೆ ದುಡ್ಡು ಕಾಸು ಎಲ್ಲ ಸ್ವಲ್ಪ ಕಮ್ಮಿ ಖರ್ಚಾಗ್ತಿತ್ತು, ಇದಕ್ಕಾದರೆ ಹೆಚ್ಚು ಖರ್ಚಾಗತ್ತೆ ಅನ್ನೋ ಒಂದು ಭಾವನೆ ಅವನಿಗೆ. ಅದನ್ನೇ ಯೋಚನೆ ಮಾಡ್ತಾ ಇದ್ದಾಗ ಅವನಿಗೆ ಒಳಗಿಂದ ಪ್ರಶ್ನೆ ಬಂದ ಹಾಗೆ, ಪರಮಾತ್ಮನ ಕಡೆಗೆ ನಾನು ಇನ್ನೂ ತಿರುಗಲಿಲ್ಲ, ಈ ದೇಹ ದುಃಖ ಅನ್ನೋದನ್ನ ಇನ್ನೂ ಉಳಿಸ್ಕೊಡು ಅಂತ ಕೇಳ್ತಾ ಇದ್ದೀನಿ. ಅಷ್ಟಕ್ಕೆ ಕೇಳಿ ಸೀಮಿತನಾಗಿದ್ರೆ ಆಗ್ತಿರ್ಲಿಲ್ಲ, ಮತ್ತೆ ಅದಕ್ಕಿಂತ ಇನ್ನೂ ಹೆಚ್ಚಾಗಿ ದುಡ್ಡು ಕಾಸನ್ನು ಸ್ವಲ್ಪ ಕಮ್ಮಿ ಮಾಡಿಸು ಅನ್ನುವ ಈ ರೀತಿ ಮನಸ್ಸಿನಲ್ಲಿ ನನಗೆ ಆಲೋಚನೆ ಬರ್ತಾ ಇದೆಯಲ್ಲ, ಇದು ಯಾವಾಗ ಬದಲಾಗೋದು, ಯಾವಾಗ ನಾವು ಪರಮಾತ್ಮನ ಕಡೆಗೆ ತಿರುಗೋದು ಅನ್ನುವ ಒಂದು ಆಲೋಚನೆ ಅವನಿಗೆ ಅಲ್ಲಿಗೆ ಬಂತು. ಮತ್ತು ಸುತ್ತಲೂ ಇದ್ದವ್ರನ್ನೆಲ್ಲ ನೋಡಿ ಬಹುಶಃ ಎಲ್ಲರೂ ಇದೇ ರೀತಿ ಪ್ರಾರ್ಥನೆ ಮಾಡ್ತಾ ಇರ್ತೇವೆ, ನಾವು ಭಗವಂತನನ್ನ ಭಗವಂತನಿಗಾಗಿ ಕೇಳುವುದೇ ಇಲ್ಲ, ನಾವು ಯಾವಾಗಲೂ ಈ ಪ್ರಪಂಚವೇ ಸತ್ಯ ಅಂತ ತಿಳ್ಕೊಂಡು ಈ ಪ್ರಪಂಚದಲ್ಲೇ ನನಗೆ ಈಗ ಬಂದಿರುವ ಶೀತೋಷ್ಣಗಳು ಅದು ನನಗೆ ಸಮತ್ವಕ್ಕೆ ಅದು ಸರಿಯೋಗಲಿ ಅನ್ನುವಂಥ ರೀತಿಯಲ್ಲೇ ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ಆದರೂ ಕೂಡ ಅಂತ ಸ್ಥಿತಿಯನ್ನು ನೋಡಿದ ಕೃಷ್ಣ ಕರುಣೆಯಿಂದ ಸಾಂತ್ವನದ ಮಾತುಗಳನ್ನು ಆಡಿದ ಅಂತ ಮೊದಲನೇ ಶ್ಲೋಕ ಬರುತ್ತೆ. ಇದರ ಹಿಂದಿನ ಶ್ಲೋಕ ಏನ್ ಹೇಳುತ್ತೆ ಅಂತಂದ್ರೆ, ಈ ಪ್ರಪಂಚವೆಲ್ಲ ಯಂತ್ರಾರೂಢವಾಗಿದೆ, ಅಂತ ಸ್ಥಿತಿಯಲ್ಲಿದ್ದ ನಾವು ಏನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಈ ಪ್ರಪಂಚವೆಲ್ಲ ಯಂತ್ರದಂತೆ ನಡೀತಾ ಇದೆ, ಇನ್ನು 5 ನಿಮಿಷ ಆದ್ಮೇಲೆ ಏನು ವಾರ್ತೆ ಬರುತ್ತೆ ನಮ್ಮ ಕಿವಿ ಮೇಲೆ ನಮಗೆ ಗೊತ್ತಿಲ್ಲ, ಏನು ವಿಷಯ ಬರುತ್ತೆ ನಮಗೆ ಗೊತ್ತಿಲ್ಲ, ಯಾವ ಪರಿಸ್ಥಿತಿಯನ್ನು ನಾವು ಎದುರಿಸ್ಬೇಕಾಗತ್ತೆ ಗೊತ್ತಿಲ್ಲ. ಆಗ ಬಂದಾಗ ನಾವು ಅದನ್ನು ಎದುರಿಸಲೇಬೇಕು,
ಈಗ ಅರ್ಜುನ ಮೊದಲನೇ ಶ್ಲೋಕದಲ್ಲಿ ಯಾವ ಸ್ಥಿತಿ ಇದ್ನೋ ಅದೇ ರೀತಿಯಲ್ಲೇ ನಮ್ಮ ಸ್ಥಿತಿ ಏನಾರೂ ಆಗಿರ್ಬೋದು, ಯಂತ್ರಾರೂಢದಂತೆ ಬರ್ತಾನೇ ಇದೆ. ಎಲ್ಲದಕ್ಕೂ ಕಾರಣನಾಗಿರುವ ಆ ಪರಮಾತ್ಮನೇ ಎಲ್ಲರ ಹೃದಯದಲ್ಲಿ ನಿಂತು ಮಾಡ್ತಾ ಇದ್ದಾನೆ ಅಂತ ಶ್ರೀಕೃಷ್ಣ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾನೆ. ಆದ್ರಿಂದ ನಾವು ಏನು ಅರ್ಥ ಮಾಡ್ಕೋಬೇಕಪ್ಪ ಅಂದರೆ, ಇನ್ನೂ ಹೊರ ಪ್ರಪಂಚದ ವಿಷಯಗಳನ್ನು ಕಮ್ಮಿ ಮಾಡು, ಜಾಸ್ತಿ ಮಾಡು, ಹೀಗೆ ಮಾಡು, ಹಾಗೆ ಮಾಡು, ಇದನ್ನು ಈ ರೀತಿ ಬದಲಾಯಿಸು, ಆ ರೀತಿ ಬದಲಾಯಿಸು ಅಂತ ಅದಕ್ಕೆ ಸತ್ಯತೆಯನ್ನು ಕೊಡೆಯದೆ ಆ ಯಂತ್ರದಂತೆ ನಡೆಯುತ್ತಿರುವುದನ್ನು ಹೀಗಾಗಲಿ ಆ ಯಂತ್ರದಲ್ಲಿ ಹಾಗಾಗಲಿ ಅಂತ ಕೇಳದೆ ಅದನ್ನು ನಡೆಸುತ್ತಿರುವ ಒಂದು ಯಾವುದು ಸದ್ವಸ್ತು ಇದೆಯೋ ಅದಕ್ಕೆ ಶರಣಾಗ್ರಣ ಅಂತ ಇಲ್ಲಿ ಸ್ಪಷ್ಟವಾಗಿ ಪರಮಾತ್ಮ ಹೇಳ್ತಾ, ಅದಕ್ಕೆ ಶರಣಾಗಿ ಬಿಡು. ಅದರಿಂದ ಬರುವುದು ಏನಪ್ಪ ಅಂದರೆ, ಯಾವ ಭಾವದಿಂದ ಅಂದರೆ ಕ್ಷಣ ಕ್ಷಣಕ್ಕೂ ಆ ಯಂತ್ರದಿಂದ ಯಾವ್ಯಾವುದೋ ಭಾವನೆಗಳು ಬರ್ತಾ ಇರ್ಬೋದು. ಅಂದರೆ ಈ ದೇಹ ಮನಸ್ಸು ಯಂತ್ರದಂತೆ ನಡೀತಾ ಇರೋದ್ರಿಂದ ಕ್ಷಣ ಕ್ಷಣಕ್ಕೂ ಹಲವಾರು ಭಾವಗಳು ಬರ್ತಾನೇ ಇರುತ್ತೆ. ಆ ಭಾವಗಳೆಲ್ಲ ಬಂದಾಗಲೂ ಆ ಅದಕ್ಕೆ ಮೂಲವ ಕಾರಣವಾದ ಪರವಸ್ತು ಏನಿದೆ, ಪರಮಾತ್ಮ ವಸ್ತು ಏನಿದೆ, ಅದಕ್ಕೆ ಶರಣಾಗ್ತಾ ಇರು ಅನ್ನುವ ಉಪದೇಶವನ್ನ ಇಲ್ಲಿ ಪರಮಾತ್ಮ ಮೊದಲನೇ ಶ್ಲೋಕದಲ್ಲಿ ಕೊಟ್ಟಿದ್ದಾನೆ. ಈಗಲೂ ನಾವು ನಂದಕುಮಾರ್ ಜಿ ಅವರು ನಾನು ಯಾರು ಪುಸ್ತಕದಿಂದ ಓದಿದ್ದನ್ನ ಕೇಳಿದ್ವಿ, ಅದರಲ್ಲೂ ಪರಮಾತ್ಮ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಭಗವಾನರು ಏನ್ ಹೇಳ್ತಾ ಇದ್ದಾರೆ, ಎಲ್ಲಿಯವರೆಗೂ ವಾಸನೆಗಳು ನಮ್ಮನ್ನ ಈ ಹೊರಮುಖವಾದ ಪ್ರಪಂಚ ಸತ್ಯ ಅಂತ ಎಳೆದುಕೊಂಡು ನಾನು ಅನ್ನೋ ಭಾವನೆಯನ್ನ ಕೊಟ್ಟು ಆಲೋಚನಾ ರೂಪವಾಗಿ ಎಲ್ಲ ಆಲೋಚನೆಯೂ ನಾನುವಿನ ಸ್ವರೂಪವೇ, ಇದನ್ನ ಭಗವಾನರು ಸ್ಪಷ್ಟವಾಗಿ ಹೇಳ್ಬಿಡ್ತಾರೆ. ನಾನು ಅನ್ನೋ ಆಲೋಚನೆ ಅಷ್ಟೇ ಅಲ್ಲ, ಎಲ್ಲ ಆಲೋಚನೆಗಳು ನಾನು ಅನ್ನುವುದರ ಸ್ವರೂಪವೇ. ಅಂದರೆ ಅದು ನಾವು ಎಲ್ಲಿಯವರೆಗೆ ಆಲೋಚನೆಯನ್ನು ಸತ್ಯ ಅಂತ ತಿಳ್ಕೊಂಡಿರ್ತೇವೋ ಅಲ್ಲಿಯವರೆಗೂ ನಾವು ಆ ಪರಮಾತ್ಮನಿಗೆ ಸತ್ಯತೆಯನ್ನು ಕೊಟ್ಟೇ ಇಲ್ಲ. ನಾವು ಕೊಟ್ಟಿರುವುದು ನಾನು ಮತ್ತೆ ಅದರ ಭಾವನೆಗಳಿಗೆ ಅಷ್ಟೇ ನಾವು ಸತ್ಯತೆಯನ್ನು ಕೊಟ್ಟಿರ್ತೇವೆ. ಇದು ನಮಗೆ ಸ್ಪಷ್ಟವಾಗಿ ಅರ್ಥ ಆಗ್ಬಿಟ್ಟಾಗ, ನಾವು ಯಾವುದೇ ಆಲೋಚನೆಯನ್ನು ಇಟ್ಕೊಂಡಾಗ ಈ ಶ್ಲೋಕವನ್ನು ಜ್ಞಾಪಿಸ್ಕೋಬೇಕು. ಭಗವಂತ ಏನು ಹೇಳ್ತಾ ಇದ್ದಾನೆ, ಯಂತ್ರದಂತೆ ಆ ಆಲೋಚನೆಗಳು ಬರ್ತಾ ಇದೆ, ಅದನ್ನು ಸತ್ಯತೆಯನ್ನು ಕೊಡಬೇಡ. ಅದಕ್ಕೆ ಕಾರಣವಾದ ಹೃದಯದಲ್ಲಿ ಕೂತಿರುವ ಪರಮಾತ್ಮನೇ, ಅವನ ಬೆಳಕಲ್ಲೇ, ಸೂರ್ಯನ ಬೆಳಕಲ್ಲಿ ಹೇಗೆ ನೀರು ಆವಿಯಾಗಿ ಆಕಾಶಕ್ಕೆ ಹೋಗುತ್ತೋ, ಎಲ್ಲ ಪ್ರಕ್ರಿಯೆಗಳು ಆ ಸೂರ್ಯನ ಬೆಳಕಲ್ಲಿ ಹೇಗೆ ನಡೆಯುತ್ತೋ, ಆ ರೀತಿ ಆ ಪರಮಾತ್ಮನ ಸಾನ್ನಿಧ್ಯದಲ್ಲಿ ಎಲ್ಲ ನಡೀತಾ ಇರೋದ್ರಿಂದ ಇದೆಲ್ಲ ಯಂತ್ರದಂತೆ ನಡೀತಾ ಇದೆ. ಈ ಚಿತ್ರದ ಕಡೆ, ಈ ಚಿತ್ರಕ್ಕೆ ಸತ್ಯತೆಯನ್ನು ಕೊಡಬೇಡ. ಅದಕ್ಕೆ ಆಧಾರವಾದ ಆ ಪರಮಾತ್ಮ ಯಾರಿದ್ದಾನೆ ಅವನಿಗೆ ಸಂಪೂರ್ಣವಾದ ಸತ್ಯತೆಯನ್ನು ಕೊಡು. ಅವನಿಗೆ ಯಾವ ಭಾವ ಎದ್ದರೂ ಆ ಭಾವದ ಮೂಲಕವೇ ಅವನಿಗೆ ಶರಣಾಗಿ ಬಿಡು ಭಾರತ ಅಂತ ಹೇಳ್ತಾ ಇದ್ದಾನೆ. ಅಥವಾ ನಾವು ಯಾವುದಾದ್ರೂ ಸಾಧನೆಯ ಭಾವದಿಂದ, ಭಕ್ತಿಯ ಭಾವದಿಂದನೋ, ಜ್ಞಾನದ ಭಾವದಿಂದನೋ, ಯೋಗದ ಭಾವದಿಂದನೋ, ಯಾವ ಭಾವದಿಂದಲೋ ಆ ಸದ್ವಸ್ತುವಿಗೆ ಶರಣಾಗಿ ಬಿಡು ಅನ್ನುವುದನ್ನು ಹೇಳ್ತಾ ಇದ್ದಾನೆ. ಈ ಮೂರು ಶ್ಲೋಕವನ್ನು ನೋಡಿದಾಗ ನಮಗೆ ಸ್ಪಷ್ಟತೆ ಬರುವುದೇನು, ಭಗವಾನ್ರು ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಈ ಭಗವದ್ಗೀತೆಯಿಂದ ಅಂತಂದರೆ, ಹೊರಗಿನ ಪ್ರಪಂಚ ಅದು ಸತ್ಯವಲ್ಲ, ಅದಕ್ಕೆ ಸತ್ಯತೆಯನ್ನು ಕೊಟ್ಟರೆ ಪ್ರಯೋಜನವೂ ಇಲ್ಲ. ಅದೆಲ್ಲ ಮುಂಚೆನೇ ನಿಯಮಿತವಾಗಿದೆ, ಹೀಗೆ ನಡಿಬೇಕು ಅನ್ನುವುದನ್ನು ಆಗಲೇ ಪೂರ್ಣ ನಿಯೋಜಿತವಾಗಿದೆ. ಮನಸ್ಸು, ಬುದ್ಧಿ, ಅಹಂಕಾರ, ನಾನು, ಈ ವಸ್ತುಗಳು, ಈ ಪ್ರಪಂಚ ಎಲ್ಲ ಹೇಗೆ ನಡಿಬೇಕು ಅನ್ನುವುದು ಪೂರ್ಣ ನಿಯೋಜಿತವಾಗಿದೆ. ಅದಕ್ಕೆ ಸತ್ಯತೆಯನ್ನು ಕೊಡುವ ಅವಶ್ಯಕತೆಯೂ ಇಲ್ಲ. ಅದರಲ್ಲಿ ಬರುವ ಸುಖ ದುಃಖಗಳು ದೊಡ್ಡದು ಅಂತ ಹೇಳಿ ಪ್ರಾರ್ಥನೆ ಮಾಡುವ ಅವಶ್ಯಕತೆಯೂ ಇಲ್ಲ. ನಾವು ಮಾಡಬೇಕಾಗಿರೋದು ಒಂದೇ, ಅದಕ್ಕೆಲ್ಲ ಕಾರಣವಾದ ಹೃದಯದಲ್ಲೇ ಇರುವ ಪರಮಾತ್ಮ ಯಾರ ಬೆಳಕಲ್ಲಿ ಈ ಚಿತ್ರಗಳೆಲ್ಲ ಮೂಡಿ ಬರ್ತಾ ಇದೆಯೋ, ಯಾವ ಥರ ಯಾರ ಆಧಾರದ ಮೇಲೆ
ಇದೆಲ್ಲ ನಡೆದು ಬರ್ತಾ ಇದೆಯೋ ಆ ಆಧಾರವಾಗಿರುವ ಪರಮಾತ್ಮ ವಸ್ತುವನ್ನು ಅಲ್ಲಿಗೆ ನಾವು ಶರಣಾಗಬೇಕು. ಅದರಿಂದ ಏನಾಗುತ್ತೆ ಅನ್ನುವುದನ್ನು ಮುಂದಿನ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ನಾವು ಶರಣಾಗುವುದಷ್ಟೇ ನಮ್ಮ ಸಾಧನೆ. ನಾವು ಶರಣಾಗಿ ಶರಣಾಗ್ತಾನೆ ಇರಬೇಕು ಹೊರತು ನಾವು ಆ ಪರಶಾಂತಿಯನ್ನು, ಪರಮಶಾಂತಿಯನ್ನು, ಆ ಪರಮಾತ್ಮನಲ್ಲಿರುವಂತಹ ಶಾಂತಿಯನ್ನು ನಾವು ನಮ್ಮ ಸಾಧನೆಯ ಮೂಲಕ ಸಿಗೋದಿಲ್ಲ ಅನ್ನುವುದನ್ನು ಎರಡನೇ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಆದರೆ ನಾವು ಶರಣಾಗುವುದಷ್ಟೇ ನಮ್ಮ ಕರ್ತವ್ಯ. ಹೇಗೆ ನಿರಂತರವಾಗಿ ಪ್ರೆಸೆಂಟ್ ಕಂಟಿನ್ಯೂಯಸ್ ಅಂತ ನಂದಕುಮಾರ್ಜಿ ಅವರು ಹೇಳಿದ್ರು, ಪ್ರತಿ ಕ್ಷಣವೂ ನಾವು ಶರಣಾಗ್ತಾನೇ ಇರಬೇಕು ಆ ಸದ್ವಸ್ತುವಿಗೆ. ಅದರಿಂದ ಏನಾಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ನಾವು ಅಷ್ಟು ಮಾಡ್ತಾ ಇದ್ರೆ ಸಾಕು, ನಾವು ಅವರ್ ಡ್ಯೂಟಿ ಎಂಡ್ಸ್ ದೇರ್, ಅಷ್ಟೇ ನಮ್ಮ ಕರ್ತವ್ಯ. ಅಲ್ಲಿಂದ ಮುಂದೆ ನಮ್ಮ ಶರಣಾಗತಿಯನ್ನು ಸ್ವೀಕರಿಸಿದ ಪರಮಾತ್ಮ, ಯಾಕೆಂದ್ರೆ ನಾವು ಶರಣಾಗದಲ್ಲೇ ಇದ್ದಾಗಲೇ ಅವನು ನಮ್ಮನ್ನ ಕರುಣೆಯಿಂದ ನಮಗೆ ಸಾಂತ್ವನ ಹೇಳಕ್ಕೆ ಶುರು ಮಾಡಿದವನು. ನಾವು ಪದೇ ಪದೇ ಶರಣಾದಾಗ ಅವನು ನಮ್ಮ ಸಂರಕ್ಷಣೆಯನ್ನ ಎಷ್ಟು ಚೆನ್ನಾಗಿ ಮಾಡ್ತಾನೆ ಅನ್ನೋದು ನಾವು ಊಹಿಸಕ್ಕೂ ಆಗೋದಿಲ್ಲ ಅಲ್ವೇ. ಹಾಗಾಗಿ ನಾವು ಶರಣಾಗ್ತಾ ಹೋದಾಗ ಮುಂದೆ ಬರುವುದೇನು ಪರಮಾತ್ಮ ಹೇಳ್ತಾನೆ, ತತ್ ಪ್ರಸಾದಂ, ಅವನ ಪ್ರಸಾದದಿಂದ ಪರಾಂ ಶಾಂತಿಂ, ನಾವು ಎಂದೂ ಕಂಡು ಅರಿಯದಂತಹ ಶಾಂತಿ. ನಾವು ಪ್ರಪಂಚದಿಂದ ಈ ತರ ಶಾಂತಿಯ ಸ್ಥಿತಿಯನ್ನ, ಆನಂದವನ್ನು ನಾವು ಅನುಭವಿಸಿರೋದಕ್ಕೆ ಸಾಧ್ಯವಿಲ್ಲ. ಅಂತಹ ಪರಮಶಾಂತಿಯನ್ನ, ಅಂದ್ರೆ ಈ ಎಲ್ಲ ದ್ವಂದ್ವಗಳ ಪೂರ್ಣ ವಿರಾಮ ಆಗೋದ್ರಿಂದ ಆ ಪರಾಂ ಶಾಂತಿಯ ಸ್ಥಾನವನ್ನ ಪ್ರಾಪ್ಯಸಿ, ಅದನ್ನ ನಿನಗೆ ದೊರಕಿಸಿ ಕೊಡ್ತಾನೆ ಪರಮಾತ್ಮ. ಅದು ಮತ್ತೆ ಒಂದು ಕ್ಷಣದಲ್ಲಿ ಹೋಗಿ ಇದ್ದು ಮತ್ತೆ ತಿರ್ಗಾ ಹೊರಟೋಗುವಂಥದ್ದಲ್ಲ. ಈಗ ನಾವು ಯಾವುದೋ ಸಾಧನೆಯನ್ನು ಮಾಡಿ ಯಾವುದೋ ರೀತಿಯಲ್ಲಿ ಮಾಡಿದಾಗ ನಾನು ಅನ್ನೋ ಭಾವನೆ ಇನ್ನೂ ಇಟ್ಕೊಂಡಿರೋದ್ರಿಂದ, ನಾನು ಸಾಧನೆಯನ್ನು ಮಾಡ್ತಾ ಇದ್ದೇನೆ ಅನ್ನೋ ಭಾವ ಇರೋದ್ರಿಂದ ನಮ್ಗೆ ಒಂದು ಕ್ಷಣ ಶಾಂತಿ ಬಂದರೂ ಆ ನಾನು ಅನ್ನೋ ಆ ಬೀಜ, ಮೂಲ ಬೀಜ ಇನ್ನೂ ಇರೋದ್ರಿಂದ ನಮಗೆ ಮತ್ತೆ ದುಃಖ ಪ್ರಾಪ್ತವಾಗ್ಬಿಡುತ್ತೆ. ಆದ್ರಿಂದ ಇಲ್ಲಿ ಆ ರೀತಿ ಅಲ್ಲ, ಅವನ ಪೂರ್ಣ ನಾವು ಆ ಕ್ಷಣದಲ್ಲೂ ಅದನ್ನು ಅರ್ಪಿಸಿದಾಗ, ಪದೇ ಪದೇ ಅರ್ಪಿಸ್ತಾ ಹೋದಾಗ ಅವನ ಪ್ರಸಾದದಿಂದ ಪ್ರಾಪ್ತವಾಗುವ ಶಾಂತಿಯು ಪರಾಶಾಂತಿಯಾಗಿರುತ್ತೆ. ಮತ್ತೆ ಅಲ್ಲಿಂದ ಅದು ಶಾಶ್ವತವಾದ ಸ್ಥಾನವಾಗಿರುತ್ತೆ. ಮತ್ತೆ ನಾವು ಇನ್ನೆಂದು ಈ ದ್ವಂದ್ವಕ್ಕೆ ಸತ್ಯತೆಯನ್ನು ಕೊಡುವುದೇ ಇಲ್ಲ. ನಾವು ನಾನು ಅನ್ನುವ ಭಾವನೆ ಪೂರ್ಣ ಆ ಸದ್ವಸ್ತುವಿನಲ್ಲಿ ಒಂದಾಗಿ ಉಳಿದು ಬಿಡುತ್ತೆ. ಅದು ಅವನ ಅಪಾರವಾದ ಪ್ರಸಾದ, ಅದೊಂದು ಅವನು ಪರಮಾತ್ಮನು ಕೊಡುವಂತಹ ಪ್ರಸಾದ. ಅದಕ್ಕೆ ಆ ಪ್ರಸಾದ ನಮಗೆ ಸಿಗಬೇಕು ಅಂತಂದ್ರೆ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಸದಾ ಸರ್ವದಾ ಆ ಪರಮಾತ್ಮನಿಗೆ ಶರಣಾಗ್ತಾನೇ ಇರಬೇಕು. ನಿನ್ನೆ ಕಾಮೇಶ್ವರ್ಜಿ ಅವರು ತುಂಬಾ ಚೆನ್ನಾಗಿ ಭಾರತವನ್ನು ಹೇಳಿದ್ರು. ಅದನ್ನ ನಾನು ಇಂಗ್ಲಿಷ್ ಸೆಷನ್ ಅಲ್ಲಿ ಅದನ್ನ ಹೇಳಿದೆ, ಇಲ್ಲೂ ಹೇಳ್ತೇನೆ. ಪರಿಪ್ರಶ್ನೇನ ಸೇವಯ ಅಂತ, ಅಂದ್ರೆ ಗುರುಗಳನ್ನ ಪ್ರಶ್ನೆ ಮಾಡು, ಅವರನ್ನ ಸೇವೆ ಮಾಡು ಅಂತಿದೆ. ಆ ಸೇವೆ ಮಾಡುವುದು ಏನು ಅನ್ನೋದನ್ನ ಸ್ಪಷ್ಟವಾಗಿ ಕಾಮೇಶ್ವರ್ಜಿ ಹೇಳಿದ್ರು. ನಮ್ಮಲ್ಲಿರುವ ಎಲ್ಲ ವಾಸನೆಗಳನ್ನ ನೀಗಿಸಿಕೊಳ್ಳುವುದೇ ನಾವು ನಿಜವಾದ ಸೇವೆ. ನಮ್ಗೆ ವಾಸನೆಗಳು ಏನ್ ಮಾಡ್ತಾ ಇದೆ, ಯಂತ್ರದಂತೆ ನಡೆಯುತ್ತಿರುವ ಈ ಪ್ರಪಂಚವೇ ಸತ್ಯ ಅಂತ ಹೇಳಕ್ ಹೊರಟಿವೆ ಆ ವಾಸನೆಗಳು ಆಲೋಚನದ ಮೂಲಕ. ಅದನ್ನ ನೀಗಿಸಿಕೊಂಡಾಗ, ಅದಕ್ಕೆ ಸತ್ಯತೆಯನ್ನು ಕೊಡದೆ ಇದಕ್ಕೆ ಆಧಾರವಾದ ಪರಮಾತ್ಮ ಯಾರಿದ್ದಾನೆ ನನ್ನ ಹೃದಯದಲ್ಲಿ, ಅವನ ಕಡೆ ತಿರುಗಿದಾಗ ಅದೇ ನಾವು ನಿಜವಾಗಲೂ ಮಾಡುವ ಸೇವೆ ಭಗವಂತನಿಗೆ ಅಂತ. ಅದೇ ನಾವು ಮಾಡುವಂತಹ ಸೇವೆ. ಆ ಸೇವೆಯಿಂದ ಸಂತುಷ್ಟನಾದ ಪರಮಾತ್ಮ ಅವನ ಪ್ರಸಾದದಿಂದ ನಮಗೆ ಶಾಶ್ವತವಾದ ಶಾಂತಿಯ ಸ್ಥಾನವನ್ನು ಕೊಟ್ಟು ನಮ್ಮನ್ನ ಹರಿಸ್ತಾನೆ. ಅಂತಹ ಶಾಂತಿಯ ಸ್ಥಾನ ನಮಗೆಲ್ಲರೂ ಅವನ ಪ್ರಸಾದದಿಂದ ಸಿಗಲಿ
ನಾವು ಅವನಿಗೆ ಅಂತಹ ಉತ್ಕೃಷ್ಟವಾದ ಸೇವೆಯನ್ನು ಮಾಡುವ ಒಂದು ಶಕ್ತಿ ನಮಗೆ ಬರಲಿ ಭಗವಾನರ ಕೃಪೆಯಿಂದ. ನಮ್ಮ ಮನಸ್ಸು ಇನ್ನು ಮುಂದೆ ಈ ಪ್ರಪಂಚದ ವಸ್ತು ವಿಷಯಗಳಲ್ಲಿ ಸತ್ಯತೆ ಇದೆ ಅನ್ನುವುದನ್ನು ನೀಗಿಸಿ ಪರಮಾತ್ಮ ಒಂದೇ ಹೃದಯದಲ್ಲಿರುವುದು, ಅವನೊಬ್ಬನೇ ಸತ್ಯ ಅನ್ನುವ ದೃಢತೆ ನಮಗೆ ಕ್ಷಣ ಕ್ಷಣವೂ ಅವನ ಅಪಾರವಾದ ಕೃಪೆಯಿಂದ ಬರಲಿ. ಆ ಕೃಪೆಯಿಂದ ಕಂಡ ಸತ್ಯವಕ್ಕೆ ನಾವು ಶರಣಾಗುವಂತಹ ಶಕ್ತಿಯೂ ಸಹ ಸಿಗಲಿ. ಆ ಶಕ್ತಿಯಿಂದ ನಾವು ಅವನ ಶರಣಾಗಿ ಅವನನ್ನು ಸೇವಿಸುವಂತೆ ಆಗಲಿ. ಆ ಸೇವನೆಯಿಂದ ಆ ಪರಮಾತ್ಮ ತೃಪ್ತನಾಗಿ ಆ ಶಾಶ್ವತವಾದ ಸ್ಥಾನವನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಲಿ ಅರುಣಾಚಲ ರಮಣ ಎಂದು ಕೇಳಿ ಈ ಭಗವದ್ಗೀತಾ ಸಾರವನ್ನು ರಮಣರ ಪಾದಾರವಿಂದಗಳಿಗೆ ಅರ್ಪಿಸ್ತೇನೆ. ಓಂ ನಮೋ ಭಗವತೆ ಶ್ರೀರಮಣ. ನಮೋ ರಮಣ. ಈಗ ರಮಣ ಅಷ್ಟೋತ್ತರದ ಮನನವನ್ನು ಡಾಕ್ಟರ್ ಶಾರದಾರವರು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ನಮೋ ರಮಣ. ಎಲ್ಲರಲ್ಲೂ ಆತ್ಮಸ್ವರೂಪನಾಗಿ ಹೊಳೆಯುತ್ತಿರುವ ರಮಣನಿಗೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಅವನ ಶ್ರೀನಾಮಗಳ ಮೇಲೆ ನಾವು ಮನನವನ್ನು ಮಾಡೋಣ. ಕಮನೀಯ ಸುಚಾರಿತ್ರಾಯ ನಮಃ ಎನ್ನುವ ನಾಮದ ಬಗ್ಗೆ ನಾವು ಮನನವನ್ನು ಮಾಡ್ತಾ ಇದ್ವಿ. ಭಗವಾನರ ಒಂದು ಕಥೆ, ಜೀವನದ ಕಥೆ ಎಷ್ಟು ಸೊಗಸಾಗಿದೆ, ಸುಂದರವಾಗಿದೆ, ಕಮನೀಯ ಅಂತ ವಿಶ್ವನಾಥ ಸ್ವಾಮಿ ಹೇಳ್ತಾರೆ. ಯಾಕಂದರೆ ಭಗವಂತ, ಈಗ ದಿಲೀಪ್ ಅವರು ಹೇಳ್ತಾ ಇದ್ರು, ಶ್ರೀಕೃಷ್ಣನ ಬಗ್ಗೆ ಹೇಳ್ತಾ ಇದ್ರು, ಭಗವದ್ಗೀತೆಯನ್ನು ಶ್ರೀಕೃಷ್ಣ ಅರ್ಜುನನಿಗೆ ಕೊಟ್ಟಿರ್ ಆ ಸನ್ನಿವೇಶಗಳ ಬಗ್ಗೆ ಹೇಳ್ತಾ ಇದ್ರು. ಎಂತಹ ಒಂದು ಸೊಗಸಾದ ಒಂದು ಉಪದೇಶವನ್ನು ಶ್ರೀಕೃಷ್ಣ ಪರಮಾತ್ಮ ಆ ಅವನ ಜೀವನದಲ್ಲಿ ನೀಡಿದ್ದಾನೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಅದು ಮಾತ್ರ ಅಲ್ಲ, ಮಹಾಭಾರತದ ಬಗ್ಗೆ ನಾವು ಕೇಳಿದಾಗ ಮಹಾಭಾರತದಲ್ಲಿ ಆ ಕಥೆ ಕೇಳಕ್ಕೆ ಮನಸ್ಸಲ್ಲಿ ತುಂಬ ಒಂದು ಸಂಕಟ ಕೂಡ ಕೊಡುತ್ತೆ ಎಷ್ಟೋ ಸತಿ. ಆದರೆ ಆ ಕಥೆಯಲ್ಲಿ ಕೃಷ್ಣ ಬರ್ತಾನೆ, ಕೃಷ್ಣ ಬರ್ತಾನೆ. ಅದು ಕೃಷ್ಣನ ಕಥೆಯ ಒಂದು ಭಾಗವಾಗಿದೆ. ಅದರಿಂದ ನಮಗೆ ಸಂತೋಷ ಕೊಡುತ್ತೆ. ಯಾವ ಇಷ್ಟು ಕಾಲಗಳಿಗೆ ಆ ಉಪದೇಶ ನಮಗೆ ಸ್ಫೂರ್ತಿಯನ್ನು ನೀಡ್ತಾ ಇದೆ. ಅದರಿಂದ ಆ ಸ್ಫೂರ್ತಿಯಿಂದ ನಮ್ಮ ಜೀವನ ನಡೀತಾ ಇದೆ. ಆ ಅನುಗ್ರಹ ಎಷ್ಟು ವಿಶಾಲವಾಗಿದೆ ಅಂದರೆ ನೋಡಿ, ಇಂದಿನವರೆಗೂ ಆ ಅನುಗ್ರಹ, ಕೃಷ್ಣನ ಅನುಗ್ರಹ ಆ ಸ್ಫೂರ್ತಿಯನ್ನು ನೀಡಿ ಭಗವಾನ್ ರಮಣರನ್ನು ಅದರಿಂದ ಭಗವದ್ಗೀತೆಯಿಂದ ಕೆಲವೊಂದು ಶ್ಲೋಕಗಳನ್ನು ಆಯ್ಕೆ ಮಾಡುವಂತಹ ಸ್ಫೂರ್ತಿಯನ್ನು ನೀಡಿ ಮತ್ತೆ ಅದರ ಮೇಲೆ ನಮಗೂ ಮನನ ಮಾಡುವಂತಹ ಒಂದು ಅವಕಾಶವನ್ನು ನೀಡ್ತಾ ಇದೆ ಅಂದರೆ ಅದೆಲ್ಲವೂ ಕೂಡ ಎಲ್ಲಿಂದ ಬಂದಿದೆ? ಕೃಷ್ಣನ ಆ ಚರಿತ್ರೆಯಿಂದ, ಕೃಷ್ಣನ ಜೀವನದಿಂದ. ಆ ಜೀವನದಲ್ಲಿ ಯಾವುದಾದ್ರೂ ಒಂದು ಚಿಕ್ಕ ಚಿಕ್ಕ ಒಂದು ವಿಷಯ ಕೂಡ ನಾವು ನೆನಪಿಗೆ ನಮಗೆ ಬಂದಾಗ ನಮಗೆ ಸಂತೋಷವನ್ನು ನೀಡುತ್ತೆ, ಆಹ್ಲಾದವನ್ನು ನೀಡುತ್ತೆ, ಮತ್ತೆ ಆ ಅನುಗ್ರಹದ ಅನುಭವ ನಮಗಾಗುತ್ತೆ. ಇವಾಗ ದಿಲೀಪು ಆ ಭಗವದ್ಗೀತಾ ಸಾರವನ್ನು ಆ ಮನನವನ್ನು ಮುಗಿಸಿದ್ದಾರೆ ಅಂದರೆ ಕೃಷ್ಣ ಪರಮಾತ್ಮನ ಅನುಗ್ರಹ, ರಮಣ ರೂಪದಲ್ಲಿ ಕೃಷ್ಣ ಪರಮಾತ್ಮನ ಅನುಗ್ರಹ ಅಂತ ನಮಗೆಲ್ಲರಿಗೂ ಅನಿಸುತ್ತೆ. ಆ ರೀತಿ ಆ ಚರಿತ್ರೆ ಇದೆಯಲ್ಲ, ಸುಚರಿತ್ರ, ಗಮನೀಯ ಸುಚರಿತ್ರ,
ಒಂದೊಂದು ವಿಷಯವೂ ಕೂಡ. ಈಗ ಭಗವಂತರ ಬಗ್ಗೆ ನಾವು ಎಲ್ಲಾದರೂ ಕೂಡ ಇವತ್ತು ಕೋತಿಗಳ ಬಗ್ಗೆ ಉಮಾಶ್ವತ್ತವರು ಓದಿದ್ರು. ಎಲ್ಲಾದರೂ ಕೂಡ ಕೋತಿಗಳನ್ನ ನೋಡಿದ್ರೆ ನಮಗೆ ಭಗವಾನ್ ಕೋತಿಗಳ ಜೊತೆಗೆ ಹೇಗಿರ್ತಾ ಇದ್ರು, ಏನೇನೆಲ್ಲ ಮಾಡ್ತಾ ಇದ್ರು, ಹೇಗೆ ಕರುಣೆಯನ್ನು ತೋರಿಸ್ತಾ ಇದ್ರು, ಹೇಗೆ ನಗುನಗುತ್ತಾ ಅವ್ರ ಬಗ್ಗೆ ಮಾತಾಡ್ತಾ ಇದ್ರು ಅನ್ನೋದೆಲ್ಲ ನಮ್ಮ ಮನಸ್ಸಿಗೆ ಬರುತ್ತೆ. ಅಥವಾ ಕೋತಿಗಳಿರದೇ ಇರ್ಬೋದು, ಬೇರೆ ಯಾವ್ದಾದ್ರು ಒಂದು ಪ್ರಾಣಿ, ನಮಗೆ ಆ ಪ್ರಾಣಿ ನೋಡಿದ್ರೆ ಭಯ ಆಗ್ಬೋದು, ಕಷ್ಟ ಆಗ್ಬೋದು. ಆವಾಗ ಭಗವಾನರ ಜೀವನದಿಂದ ಒಂದು ಅಂಶ ನಮಗೆ ಮನಸ್ಸಿಗೆ ಬರುತ್ತೆ. ಅವಾಗ ನಾವು ಕೂಡ ಶಾಂತವಾಗಕ್ಕೆ ಪ್ರಯತ್ನ ಮಾಡ್ತೀವಿ. ಅದರಿಂದ ಆ ಜೀವನ ನಮ್ಮ ಜೀವನವನ್ನು ಬದಲಾಗಿಸುತ್ತೆ. ಈಗ ಒಂದ್ಸತಿ ನಂದಕುಮಾರ್ ಅವರು ನಮ್ಮ ಜೊತೆಗೆ ನಮ್ಮ ಹತ್ರ ಹೇಳ್ತಾ ಇದ್ರು, ಅವರು ಗಿರಿ ಪ್ರದಕ್ಷಿಣೆ ಮಾಡಬೇಕಾದ್ರೆ ಮೊದಲ ಸತಿ ತುಂಬಾ ಬೆಳಗಿನ ಜಾವ ಲೇಟಾಗಿ ತಡವಾಗಿ ಪ್ರದಕ್ಷಿಣೆ ಶುರು ಮಾಡಿ ಮುಗಿಸ್ಬೇಕಾದ್ರೆ ಕಷ್ಟ ಇತ್ತು ಅಂತ. ಅವಾಗ ಅವರು ಭಗವಾನರು ದೈಹಿಕವಾಗಿ ಎಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಿದ್ದಾರೆ ಅಂತ ಜ್ಞಾಪಕಕ್ಕೆ ತಂದ್ಕೊಂಡ್ರಂತೆ. ತಕ್ಷಣ ಅವರಿಗೆ ತನ್ನ ದೈಹಿಕ ಕಷ್ಟ ಒಂದ್ ಮಟ್ಟಿಗೆ ಅದು ಕಾಣೆ ಆಗುವಂತ ಆಯ್ತು ಅಂತ ಹೇಳೋರು. ಆ ರೀತಿ ಯಾವುದೇ ಒಂದು ವಿಷಯವಾಗಿ ಇರಬಹುದು, ಅದನ್ನು ಭಗವಾನರು ತನ್ನ ಜೀವನದಿಂದ ಅದನ್ನ ಪ್ರಕಾಶಮಾನ ಮಾಡಿಸುತ್ತಾರೆ. ಅದರಿಂದ ನಮಗೆ ಒಂದು ದಾರಿಯನ್ನು ತೋರಿಸುತ್ತಾರೆ. ಅದಕ್ಕೆ ತಾನೇ ಆ ಆತ್ಮವಸ್ತು, ಸರ್ವವ್ಯಾಪಿಯಾಗಿರುವ ಆತ್ಮವಸ್ತು, ದೇಶ ಕಾಲಗಳಿಗೆ ಮೀರಿರುವಂತ ಆತ್ಮವಸ್ತು ದೇಹವನ್ನು ಯಾಕೆ ತಾಳಿ ಬಂದು ಬರಬೇಕು? ಆ ಜೀವನದಿಂದ ನಮ್ಮ ಜೀವನದ ಮೇಲೆ ಬೆಳಕನ್ನು ಬೀರುವುದಕ್ಕೆ, ಆ ರೂಪದಿಂದಲೂ ಅಷ್ಟೇ, ಆ ಜೀವನದಿಂದಲೂ ಅಷ್ಟೇ ನಮಗೆ ಬೆಳಕನ್ನು ನೀಡುವುದಕ್ಕೆ ಆ ರೂಪವನ್ನು ಆ ಪರಮಾತ್ಮ, ಆ ಆತ್ಮವಸ್ತು ತಾಳಿ ಬರುತ್ತೆ. ಹಾಗಾಗಿ ಅದು ಕಮನೀಯ ಸುಚಾರಿತ್ರ. ನಾನು ಹೋದ ಸತಿನು ಹೇಳ್ತಾ ಇದ್ದೆ, ಭಗವಾನರ ಜೀವನದ ಬಗ್ಗೆ ಯಾವುದಾದ್ರು ಒಂದು ಅಂಶವನ್ನು ನಾವು ಪ್ರತಿ ದಿವಸವೂ ಕೂಡ ಸ್ಮರಣೆ ಮಾಡಿದರೆ ನಮ್ಮ ಜೀವನ, ನಮ್ಮ ಇಡೀ ಬಾಳು ಹಗುರಾಗುತ್ತೆ, ಹಗುರಾಗುತ್ತೆ. ಇವತ್ತು ನಾವು ವೇಣುಗೋಪಾಲ್ ರಾವ್ ಅವರ ಅವರ ಅರುಣಾಚಲ ದರ್ಶನದ ಒಂದು ಅಂಶವನ್ನು ನೋಡಿದ್ವಿ. ಅವ್ರು ಯಾವಾಗಲೂ ಹೇಳೋದು ಹಗುರ ಅದೆ ರಮಣರ ಆಗಮನ ನನ್ನಂಥವರಿಗೆ, ನಮ್ಮೆಲ್ಲರಿಗೂ ನಮ್ಮ ಜೀವನವನ್ನು ಸಾರ್ಥಕ ಮಾಡೋದಕ್ಕೋಸ್ಕರ ರಮಣರ ಜೀವನ ಅಂತ ಹೇಳೋರು. ಆ ರೀತಿಯ ಜೀವನ ಒಬ್ಬೊಬ್ಬರು ಕೂಡ ಆ ಜೀವನದಲ್ಲಿ ಒಂದು ಅಂಶ ತಗೊಂಡ್ರೆ ಅದಕ್ಕೆ ತಕ್ಕಂತೆ ಮಹಾಪುರುಷರೆಲ್ಲ ಕೂಡ ಅದರ ಬಗ್ಗೆ ಮನನ ಮಾಡ್ತಾರೆ. ವಾಸ್ವಾನಿ ಅವರು, JP ವಾಸ್ವಾನಿ, TL ವಾಸ್ವಾನಿ ಅಂತ ಒಂದು ಹಿರಿಯ ಸಂತರಿದ್ರು ಪೂನಾನಲ್ಲಿ. ಅವರ ಶಿಷ್ಯರಾದ JP ವಾಸ್ವಾನಿ ಒಂದು ಸತಿ ನಮ್ಮ ವಿಚಾರ ಸಂಕಿರಣ ಸೆಮಿನಾರ್ ನಡೆಯುತ್ತಲ್ಲ ಅದರಲ್ಲಿ ಮಾತಾಡೋಕ್ಕೆ ಬಂದಿದ್ರು. ಹಿಂದೆ 1980-81 ಆ ಕಾಲದಲ್ಲಿ ಮಾತಾಡಕ್ಕೆ ಬಂದಿದ್ರು. ಆಗ ಆ ಭಗವಾನರ ಜೀವನದಿಂದ ಒಂದು ಘಟನೆಯನ್ನು ಹೇಳಿದರು, ತುಂಬ ಒಂದು ಆತ್ಮೀಯವಾಗಿ ಹೇಳಿದರು ಆ ಘಟನೆಯನ್ನು. ಅವ್ರೇನು ಹೇಳಿದ್ರು ಅಂದರೆ, ಆ ಭಗವಾನರು ಬೆಟ್ಟದ ಮೇಲೆ ಇರಬೇಕಾದ್ರೆ ಆ ಹುಲ್ಲು ಕಡಿಯೋ ಅಂತಹ ಹೆಂಗಸರೆಲ್ಲ ಬರ್ತಾ ಇರೋರು, ಅವ್ರಿಗೆ ಅಲ್ಲಿ ಬೆಟ್ಟದ ಮೇಲೆ ನೀರೆಲ್ಲೂ ಸಿಗ್ತಾ ಇರಲಿಲ್ಲ. ಅವರು ಹರಿಜನ್ ಹೆಂಗಸರು, ಅವ್ರು ಎಲ್ಲಿಗೂ ನೀರು ಹೋಗಿ ತಗೊಳ್ಳೋಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಆದರೆ ಬೆಟ್ಟದ ಮೇಲೆ ಹಾಗೆ ದಗೆ ಅಂದರೆ ಅಷ್ಟು ದಗೆ, ಬಿಸಿಲು, ಆ ಇಡೀ ದಿವಸ ಕೆಲಸ ಮಾಡಿರುವ ಸುಸ್ತು, ಪಾಪ ಅವ್ರಿಗೆ ಬಾಯಾರಿಕೆ ಅಷ್ಟಿರ್ತಾ ಇತ್ತು. ಆಗ ಮುಲೈಪಾಲ್ ತೀರ್ಥಮ್ ಅಂತ ಒಂದು ಜಾಗದಲ್ಲಿ ಮಾತ್ರ ವಿರೂಪಾಕ್ಷ ಗುಹೆಗೆ ಹತ್ರ ನೀರು ಸಿಗ್ತಾ ಇತ್ತು. ಅಲ್ಲಿ ಬರೀ ಬ್ರಾಹ್ಮಣರು ಹೋಗಿ ಆ ನೀರನ್ನು ಸೇದಕ್ಕೆ ಅವಕಾಶ ಇತ್ತು ಆ ಬಾವಿನಲ್ಲಿ. ಭಗವಾನರು ಹೋಗಿ ಅಲ್ಲಿ ನೀರನ್ನು ಸೇದಿ ಆ ನೀರನ್ನು ತಂದಿಟ್ಕೊಂಡು ಈ ಹೆಂಗಸರಿಗೆ ಆ ಕುಡಿಯಕ್ಕೆ ನೀರನ್ನು ಭಗವಾನ್ ಸುರಿತಾ ಇದ್ರು ಅಂತ ಹೇಳಬೇಕಾದ್ರೆ, ಅವರು ಆ ವಾಸ್ವಾನಿ ಅವರು ಆ ಹೆಂಗಸರೆಲ್ಲ ಬಂದು
ಸ್ವಾಮಿ ಸ್ವಾಮಿ ನಮಗೆ ನೀರು ಕೊಡಿ ಸ್ವಾಮಿ ಅಂತ ಕೇಳ್ಕೊಳ್ಳೋರು ಅವರು ಹಾಗೇ ಆ ನೀರನ್ನು ಸುರಿತಾ ಇದ್ರು. ಆ ನೀರನ್ನು ಅವರು ಕುಡಿದು ದಾಹವನ್ನು ತಣಿಸ್ಕೋತಾ ಇದ್ರು. ಆ ಸ್ವಾಮಿಯನ್ನು ನೋಡ್ತಾ ನೋಡ್ತಾ ನೀರನ್ನು ಕುಡಿದು ದಾಹವನ್ನು ತಣಿಸ್ಕೋತಾ ಇದ್ರು. ಅದೇ ರೀತಿ ನಾವೆಲ್ಲರೂ ಕೂಡ ಕೇಳ್ಕೊತಾ ಇದ್ದೀವಿ, ಸ್ವಾಮಿ ಸ್ವಾಮಿ ನಮಗೆ ಆತ್ಮ ಸಾಕ್ಷಾತ್ಕಾರ ನೀರನ್ನು ಕೊಡಿ, ನಮಗೂ ದಾಹ ಇದೆ, ನಾವು ನೊಂದಿದ್ದೇವೆ, ಈ ದೇಹದಲ್ಲಿ ಇದ್ದು ಇದ್ದು ದೇಹಾತ್ಮ ಭಾವದಿಂದ ನೊಂದಿದ್ದೇವೆ, ನಮಗೂ ಜೀವನ ನಿಜ ಜೀವನ ಎನ್ನುವ ನೀರನ್ನು ಕೊಡಿ ಸ್ವಾಮಿ, ಸ್ವಾಮಿ ನಮಗೆ ನೀರನ್ನು ಕೊಡಿ ಅಂತ ನಾವೆಲ್ಲರೂ ಕೂಡ ಕೇಳ್ಕೊತೀವಿ ಅಂತ ಅವರು ಆ ಅಷ್ಟೊಂದು ಭಾವಪೂರ್ವಕವಾಗಿ ಹೇಳಿದ್ದು ನನಗೆ ಇನ್ನೂ ಜ್ಞಾಪಕ ಇದೆ. ಆ ರೀತಿಯಲ್ಲಿ ಒಂದೊಂದು ಸನ್ನಿವೇಶವೂ ಕೂಡ ನಮ್ಮ ಜೀವನದಲ್ಲಿ ಒಂದು ಒಂದು ತಿರುವು ಒಂದು ಬದಲಾವಣೆಯನ್ನು ತಂದುಕೊಳ್ಳುವಂತಹ ಒಂದು ಸನ್ನಿವೇಶ ಆಗಿರುತ್ತೆ. ಅದರಿಂದ ಕಮನೀಯ ಸುಚಾರಿತ್ರಾಯ ನಮಃ ಅಂತ ವಿಶ್ವನಾಥ ಸ್ವಾಮಿ ಹೇಳ್ತಾರೆ. ಯಾವುದಾದ್ರೂ ಒಂದು ವಿಷಯವನ್ನು ಆ ಸಚರಿತ್ರವನ್ನು ನಾವು ಪ್ರತಿನಿತ್ಯವೂ ಕೂಡ ಮನಸ್ಸಿಗೆ ತಂದು ಅದರ ಬಗ್ಗೆ ಸ್ಮರಣೆಯನ್ನು ಮಾಡೋಣ ಅಂತ ಇಲ್ಲಿ ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಹೇಳ್ಕೊಟ್ಟಿದ್ಮೇಲೆ ಆ ಬಾಲ ವೆಂಕಟರಾಮನ ಜೀವನದ ವರ್ಣನೆಯನ್ನು ಮಾಡಕ್ಕೆ ಶುರು ಮಾಡ್ತಾರೆ. ಅದರಲ್ಲಿ ಹೇಳ್ತಾರೆ, ಸಹಾಯಾಂಬ ಸಹಾಯವತೆ ನಮಃ ಅಂತ. ಮೊದಲಾಗಿ ಆ ಬಾಲ ವೆಂಕಟರಮಣನ ಜೀವನದ ಮೊದಲ ಘಟನೆಯ ಬಗ್ಗೆ ಕಮನೀಯ ಚರಿತ್ರ ಅಂತ ಹೇಳಿಬಿಟ್ಟಿದ್ದಾರೆ. ಈಗ ಒಂದು ಘಟನೆಯ ಬಗ್ಗೆ, ಸ್ಪಷ್ಟವಾದ ಘಟನೆಯ ಬಗ್ಗೆ ಅವರು ನಮಗೆ ತೋರಿಸ್ಕೊಡ್ತಾ ಇದ್ದಾರೆ. ಇಲ್ಲಿ ಅಷ್ಟೋತ್ತರದಲ್ಲಿ ವಿಶ್ವನಾಥ ಸ್ವಾಮಿ ಈ ಥರ ನಡೆದಿದ್ದು ಅಂತ ಹೇಳ್ತಾ ಇಲ್ಲ, ಆ ಥರ ಹೇಳೋಕ್ಕಾಗಲ್ಲ. ಯಾಕಂದರೆ ಒಂದು ನಾಮಾವಳಿಯ ಒಂದು ಸೌಂದರ್ಯತೆ ಇರಬೇಕಲ್ವಾ, ಆದ್ದರಿಂದ ಅದನ್ನು ಒಂದು ಸೂಕ್ಷ್ಮವಾಗಿ ತೋರಿಸ್ಕೊಡ್ತಾ ಇದ್ದಾರೆ ನಮಗೆ. ಆ ಸೂಕ್ಷ್ಮವಾಗಿ ತೋರಿಸ್ಕೊಡೋ ಒಂದು ಪರಿಸ್ಥಿತಿಯಲ್ಲಿ ಸಹಾಯಾಂಬ ಸಹಾಯವತೆ ನಮಃ ಅಂತ ಪ್ರಾರಂಭ ಮಾಡ್ತಾರೆ. ಮೊದಲ ಘಟನೆ ನಮ್ಮ ಮನಸ್ಸನ್ನು ಆ ಬಾಲಕ ವೆಂಕಟರಾಮನ ಜೀವನದಲ್ಲಿ ಮೊದಲ ಘಟನೆಯ ಬಗ್ಗೆ ನಮ್ಮ ಮನಸ್ಸು ಚಿಂತನೆ ಮಾಡಬೇಕಾದ್ರೆ ಯಾವ ಘಟನೆ ಅಂತ ಯೋಚನೆ ಮಾಡಿದ್ರೆ ಅದು ಸಹಾಯಾಂಬ, ಅವಳ ಸಹಾಯ ಅವರಿಗೆ ಸಿಕ್ಕಿರೋದು, ಮಾತೆಯ ಜಗನ್ಮಾತೆಯ ಘಟನೆ. ಯಾಕಂದರೆ ವಿಶ್ವನಾಥ ಸ್ವಾಮಿ ಗಣೇಶನನ್ನಾಗಿ ಹೇಳೋರಂತೆ, ತಾಯಿಯೇ ಇದು ನಿನ್ನ ತಂದೆ ಅಂತ ತಂದೆಯನ್ನು ತೋರಿಸ್ಕೊಡ್ಬೇಕು. ಅರುಣಾಚಲದ ಗಿರಿ ಪ್ರದಕ್ಷಿಣೆ ಮಾಡಬೇಕಾದ್ರೆ ಆ ಒಂದು ಬೆಟ್ಟ, ಚಿಕ್ಕ ಬೆಟ್ಟ ಮುಂದೆ ಇರುತ್ತೆ ಒಂದು ಜಾಗದಲ್ಲಿ, ಅದಾದಮೇಲೆ ಅದರ ಹಿಂದೆಯಿಂದ ನಮಗೆ ಆ ಮೇನ್ ಬೆಟ್ಟ ಅರುಣಾಚಲ ಕಾಣುತ್ತೆ. ಆವಾಗ ವಿಶ್ವನಾಥ ಸ್ವಾಮಿ ಹೇಳೋರಂತೆ, ಇದು ತಾಯಿ ನೋಡಿ ತಂದೆಯನ್ನು ತೋರಿಸ್ಕೊಡ್ತಾ ಇದ್ದಾಳೆ ನಿಮಗೆ, ನಮಗೆಲ್ಲರಿಗೂ ತೋರಿಸ್ಕೊಡ್ತಾ ಇದ್ದಾಳೆ. ಆ ರೀತಿ ಜಗನ್ಮಾತೆ, ಜಗನ್ಮಾತೆ ನಮಗೆ ಜಗದೀಶ್ವರನ ಹತ್ತಿರ ಹೋಗೋಕ್ಕೆ ದಾರಿಯನ್ನು ತೋರಿಸ್ಕೊಡ್ತಾಳೆ, ಅದು ಸಹಾಯವನ್ನು ಮಾಡ್ತಾಳೆ. ಅದನ್ನು ಬೇರೆ ರೀತಿಯಲ್ಲಿ ಹೇಳುತ್ತಾ ನಂದಕುಮಾರ್ ಅವರು ಹೇಳೋರು, ಆ ಅಹಂ ಸ್ಫುರಣದ ಅನುಭವ ಆಗುತ್ತೆ ಅದು ನಮಗೆ ತಾಯಿ ಇದ್ದ ಹಾಗೆ, ಚಿನ್ಮಯಿ ಅನ್ನೋ ಮಾತೆ ಇದ್ದ ಹಾಗೆ. ನಮ್ಮಲ್ಲಿ ಆತ್ಮ ವಿಚಾರ ಮಾಡ್ತಾ ಇರಬೇಕಾದ್ರೆ ಮೊದಲು ಆ ಅಹಂ ಸ್ಫುರಣದ ಅನುಭವ ಆಗುತ್ತೆ. ಆ ಅಹಂ ಸ್ಫುರಣ ತಾಯಿಯ ಹಾಗೆ ಇದ್ದು ನಮಗೆ ಆತ್ಮರೂಪನಾದ ಅರುಣಾಚಲೇಶ್ವರನ ಕಡೆ ಕರೆದೊಯ್ಯುತ್ತಾಳೆ ಅಂತ ಅವರು ಹೇಳೋರು. ಅದೇ ರೀತಿ ವಿಶ್ವನಾಥ ಸ್ವಾಮಿ, ಸಹಾಯಾಂಬ ಸಹಾಯವತೆ ನಮಃ ಶೋಣಾಚಲ ಮಹೋ ಲೀನಮಾನಸಾಯ ನಮಃ ಅಂತ ಆ ಎರಡು ನಾಮಗಳನ್ನು ತಾಯಿ ಮತ್ತು ತಂದೆಯ ಜೊತೆಗೆ, ನಿಜವಾದ ತಾಯಿ ತಂದೆ ಜೊತೆಗೆ ರಮಣನಿಗೆ ಇದ್ದ ಆ ಸೊಗಸಾದ ಸಂಬಂಧ, ಮೊದಲು ಹುಟ್ಟಿ ಬಂದ ತಂದೆಯ ಬಗ್ಗೆ ಹೇಳಿಬಿಟ್ರು, ಈ ಭೌತಿಕ ತಂದೆಯ ಬಗ್ಗೆ ಹೇಳಿಬಿಟ್ರು, ಆಮೇಲೆ ಆಧ್ಯಾತ್ಮ ತಾಯಿ ತಂದೆಯ ಬಗ್ಗೆ ಹೇಳ್ತಾರೆ. ಈ ಎರಡು ನಾಮಗಳಲ್ಲಿ ಹೇಳ್ತಾರೆ. ಇನ್ನು ಇದನ್ನು ನಾವು ಹೆಚ್ಚು ಮನನವನ್ನು ಇನ್ನು ಮುಂದೆ ಹೋಗ್ತಾ ಮಾಡೋಣ. ಓಂ ನಮೋ ಭಗವತೆ ಶ್ರೀರಮಣ. ಹೇಗೆ ಗಣಪತಿಯು
ತಂದೆ ತಾಯಿಯನ್ನು ಸುತ್ತಿ ಈ ಲೋಕವೇ ನೀವಿಬ್ಬರು ಅಂತ ಹೇಳಿ ಸುತ್ತಿ ಆ ಜ್ಞಾನ ಫಲವನ್ನು ಪಡೆದರೋ, ಭಗವಾನ್ ರಮಣರು ಕೂಡ ಈ ತಂದೆ ತಾಯಿಯಾದ ಅರುಣಾಚಲದ ಬೆಟ್ಟವನ್ನು ಸುತ್ತಿ ನಮಗೆಲ್ಲರಿಗೂ ಆ ಜ್ಞಾನ ಫಲವನ್ನು ನೀಡಿ ಅಕ್ಷರ ವರ್ಣಮಾಲೆ ಅಕ್ಷರ ಮಣಮಾಲೆ ಎಂಬುವ ಆ ಜ್ಞಾನ ಫಲವನ್ನು ಈಗ ನಾವೆಲ್ಲರೂ ಅನುಭವಿಸೋಣ. ಅಕ್ಷರ ಮಣಮಾಲೆ ಅಕ್ಷರ ವರ್ಣಮಾಲೆಯ ಕೆಲವು ಸಾಲುಗಳನ್ನು ಉಜ್ವಲ್ ಮತ್ತು ಸ್ವಪ್ನ ಗಣೇಶ್ ಅವರು ಈಗ ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ. ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಮರುಳು ಕೊಡಿಸಿ ಜೀವವ ಈಶ್ವರ ನೆಲೆಗೇರಿಸಿದೆಯೋ ಅರುಣಾಚಲ ನಿನ್ನ ಕೃಪೆಗೆ ಹೋರಾಡುವ ಬಲ ಕೊಡು ನನ್ನಿಯ ಬಯಲಲಿ ಅರುಣಾಚಲ ಮೋಹ ಹರಿದು ಕಾಣಲಿ ದೊರೆ ನಿನ್ನ ವಿದೇಹ ವೈಭವವು ಅರುಣಾಚಲ ಸರ್ವ ರೋಗ ಸಂಜೀವಿನಿ ಗಿರಿಯೇ ಗರ್ಭ ಭ್ರಮೆಯ ಕಳೆ ಅರುಣಾಚಲ ಬಯಸಿದ ಭಕ್ತರ ಮನ್ನಿಸಿ ಕಡೆಯಲಿ ಹರಿಸು ಮೋಹವನು ಅರುಣಾಚಲ ಕಷ್ಟದಲ್ಲಷ್ಟೇ ನೆನೆವೆನಾದರೂ ಇಷ್ಟದಿ ನಡೆಸಿಕೋ ಅರುಣಾಚಲ ಗಾಳಿಯಲಲೆಯುವ ದೋಣಿ ಎನ್ನಿಸದೆ ಕಾಯೋ ಕರುಣೆಯಲಿ ಅರುಣಾಚಲ ಬಿಡಿಸಿದೆ ಹಮ್ಮಿನ ಗಂಟನು ಕಾರ್ಯವ ಮುಗಿಸು ತಾಯಿಯೊಲು ಅರುಣಾಚಲ ನಾಸಿಕ ಹೀನಗೆ ತೋರುವ ಕನ್ನಡಿಯಾಗದೆ ಪಾಲಿಸು ಅರುಣಾಚಲ ದೇಹದೊಳಗೆ ಮನಸ್ಸಿನವು ಮಂಚದಿ ಸ್ನೇಹದಿ ಸೇರುವ ಅರುಣಾಚಲ ದೀನ ದರಿದ್ರರ ಸೇರಿಯ ಶೋಭನ ನೀನಾದೆಯೋ ಶ್ರೀ ಅರುಣಾಚಲ ಅಜ್ಞಾನದ ತಿಮಿರಾಂಜನ ಹರಿಸಿದೆ ಸುಜ್ಞಾನದಿ ನೀ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ 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 ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ ನಮೋ ರಮಣ. ನಮೋ ರಮಣ. ಈಗ ಈ ಇಂದಿನ ಸತ್ಸಂಗವನ್ನು ರಮಣ ಅಷ್ಟೋತ್ತರವನ್ನು ಭಗವಾನರಿಗೆ ಸಲ್ಲಿಸುತ್ತಾ ಇಂದಿನ ಸತ್ಸಂಗವನ್ನು ಮುಗಿಸೋಣ. ಅಷ್ಟೋತ್ತರದ ಪಠಣವನ್ನು ಉಮಾ ಅಶ್ವಥ್ ಅವರು, ವೆಂಕಟೇಶ್ ದೇಶಪಾಂಡೆ ಅವರು, ವೈಭವ್ ಜಿ ಮತ್ತು ಪ್ರಾರ್ಥನಾ ಪಠಿಸುತ್ತಾರೆ. ಅಷ್ಟೋತ್ತರದ ಪೂಜೆಯನ್ನು ಶ್ರೀಮತಿ ಉಷಾನಂದ ಕುಮಾರ್ ಅವರು ರಮಣ ಮಹರ್ಷಿ ಸೆಂಟರ್ ಫಾರ್ ಲರ್ನಿಂಗ್ನ ದಕ್ಷಿಣ ಭಾಗವಾದ ಪಲಾಕೊತ್ತೂರಿನಲ್ಲಿ ನಡೆಸಲಿದ್ದಾರೆ. ಆರತಿ ಹಾಡೊಂದಿಗೆ ಇಂದಿನ ಸತ್ಸಂಗವನ್ನು ಮುಗಿಸೋಣ. ನಮೋ ಭಗವತೆ ಶ್ರೀರಮಣಾಯ. ಭಾರದ್ವಾಜ ವಿಶ್ವನಾಥ ವಿರಚಿತ ಶ್ರೀರಮಣ ಅಷ್ಟೋತ್ತರ ಶತನಾಮಾವಳಿ ಅಪಾರ ಸತ್ ಸುಖವಾರಿರಾಶ್ರೇ ಯಸ್ಯೋಮಿ ಮಾತ್ರಂ ಭುವನಂ ಸಮಸ್ತಂ ಗುಹಾಹಿತಂ ತಂ ರಮಣಂ ಗಭೀರಂ ಚಿಂತಾವಿಹೀನಂ ಹೃದಿ ಚಿಂತಯಾಮಿ. ಓಂ ಮಹಾಸೇನ ಮಹೋಶೇನ ಜಾತಾಯ ನಮಃ. ಓಂ ಶ್ರೀರಮಣಾಯ ನಮಃ. ಓಂ ಗುರವೇ ನಮಃ. ಓಂ ಅಖಂಡ ಸಂವಿಧಾಕಾರಾಯ ನಮಃ. ಓಂ ಮಹೋಜಸೇ ನಮಃ. ಓಂ ಕಾರಣೋದ್ಭವಾಯ ನಮಃ. ಓಂ ಜಗದಿತ್ತವತಾರಾಯ ನಮಃ. ಓಂ
ಶ್ರೀ ಭೂಮಿನಾಥ ಸ್ಥಲೋಸ್ಥಿತಾಯ ನಮಃ. ಓಂ ಪರಾಶರ ಕುಲೋತ್ತಂಸಾಯ ನಮಃ. ಓಂ ಸುಂದರಾಯ ತಪಃಫಲಾಯ ನಮಃ. ಓಂ ಕಮನೀಯ ಸುಚಾರಿತ್ರಾಯ ನಮಃ. ಓಂ ಸಹಾಯಾಂಬಾ ಸಹಾಯವತೇ ನಮಃ. ಓಂ ಶೋಣಾಚಲ ಮಹೋಲೀನ ಮಾನಸಾಯ ನಮಃ. ಓಂ ಸ್ವರ್ಣಹಸ್ತಕಾಯ ನಮಃ. ಓಂ ಶ್ರೀಮದ್ವಾದಶಾಂತ ಮಹಾಸ್ಥಲೇನ ವಿದ್ಯೋದಯಾಯ ನಮಃ. ಓಂ ಮಹಾಶಕ್ತಿ ನಿಪಾತೇನ ಪ್ರಬುದ್ಧಾಯ ನಮಃ. ಓಂ ಪರಮಾರ್ಥ ವಿದೇ ನಮಃ. ಓಂ ತೀವ್ರಾಯ ನಮಃ. ಓಂ ಪಿತೃಪದಾನ್ವೇಷಿಣೇ ನಮಃ. ಓಂ ಇಂದು ಮೌಳಿನ ಪಿತೃಮತೇ ನಮಃ. ಓಂ ಪಿತುರಾದೇಶದ ಶ್ರೋಣಶೈಲಂ ಪ್ರಾಪ್ತಾಯ ನಮಃ. ಓಂ ತಪೋಮಯಾಯ ನಮಃ. ಓಂ ಉದಾಸೀನಾಯ ನಮಃ. ಓಂ ಮಹಾಯೋಗಿನೇ ನಮಃ. ಓಂ ಮಹೋತ್ಸಾಹಾಯ ನಮಃ. ಓಂ ಕುಶಾಗ್ರದೀಯೇ ನಮಃ. ಓಂ ಶಾಂತ ಸಂಕಲ್ಪ ಸಂಭ್ರಮಾಯ ನಮಃ. ಓಂ ಸುಸಂದೃಶೇ ನಮಃ. ಓಂ ಸವಿತ್ರೇ ನಮಃ. ಓಂ ಸ್ಥಿರಾಯ ನಮಃ. ಓಂ ತಪಕ್ಷಪಿತ ಸರ್ವಾಂಗಾಯ ನಮಃ. ಓಂ ಪುಲ್ಲಾಂಬುಜ ವಿಲೋಚನಾಯ ನಮಃ. ಓಂ ಚಂದ್ರಿಕಾಸಿತ ಹಾಸ ಶ್ರೀ ಮಂಡಿತಾನನ ಮಂಡಲಾಯ ನಮಃ. ಓಂ ಚೂತವಾಟ್ಯಾಂ ಸಮಾಸೀನಾಯ ನಮಃ. ಓಂ ಚೂಣಿತಾಖಿಲ ವಿಭ್ರಮಾಯ ನಮಃ. ಓಂ ವೇದ ವೇದಾಂತ ತತ್ವಜ್ಞಾಯ ನಮಃ. ಓಂ ಚಿನ್ಮುದ್ರಿಣೇ ನಮಃ. ಓಂ ತ್ರಿಗುಣಾತಿಗಾಯ ನಮಃ. ಓಂ ವಿರೂಪಾಕ್ಷ ಗುಹಾವಾಸಾಯ ನಮಃ. ಓಂ ವಿರಾಜ ಚಲಾಕೃತಯೇ ನಮಃ. ಓಂ ಉದ್ದೀಪ್ತ ನಯನಾಯ ನಮಃ. ಓಂ ಪೂರ್ಣಾಯ ನಮಃ. ಓಂ ರಚಿತಾಚಲ ತಾಂಡವಾಯ ನಮಃ. ಓಂ ಗಂಭೀರಾಯ ನಮಃ. ಓಂ ಪರಮಾಚಾರ್ಯಾಯ ನಮಃ. ಓಂ ಸುಪ್ರಸನ್ನಾಯ ನಮಃ. ಓಂ ಅಭಯಪ್ರದಾಯ ನಮಃ. ಓಂ ದಕ್ಷಿಣಾಸ್ಯ ನಿಭಾಯ ನಮಃ. ಓಂ ಧೀರಾಯ ನಮಃ. ಓಂ ದಕ್ಷಿಣಾಭಿಮುಖಾಯ ನಮಃ. ಓಂ ಸ್ವರಾಜೇ ನಮಃ. ಓಂ ಮಹರ್ಷಯೇ ನಮಃ. ಓಂ ಭಗವತೇ ನಮಃ. ಓಂ ಈಡ್ಯಾಯ ನಮಃ. ಓಂ ಭೂಮವಿದ್ಯಾವಿಶಾರದಾಯ ನಮಃ. ಓಂ ವಿಮಲಾಯ ನಮಃ. ಓಂ ದೀರ್ಘದರ್ಶಿನೇ ನಮಃ. ಓಂ ಆಪ್ತಾಯ ನಮಃ. ಓಂ ರುಜುಮಾರ್ಗ ಪ್ರದರ್ಶಕಾಯ ನಮಃ. ಓಂ ಸಮದೃಶೇ ನಮಃ. ಓಂ ಸತ್ಯದೃಶೇ ನಮಃ. ಓಂ ಸತ್ಯಾಯ ನಮಃ. ಓಂ ಪ್ರಶಾಂತಾಯ ನಮಃ. ಓಂ ಅಮಿತ ವಿಕ್ರಮಾಯ ನಮಃ. ಓಂ ಸುಕುಮಾರಾಯ ನಮಃ. ಓಂ ಸದಾನಂದಾಯ ನಮಃ. ಓಂ ಮೃದುಭಾಷಿಣೇ ನಮಃ. ಓಂ ದಯಾರ್ಣವಾಯ ನಮಃ. ಓಂ ಶ್ರೀ ಶೋಣಾಚಲ ಉದ್ಭೂತ ಸ್ಕಂದಾಶ್ರಮ ನಿಕೇತನಾಯ ನಮಃ. ಓಂ ಸದ್ದರ್ಶನೋಪದೇಷ್ಟ್ರೇ ನಮಃ. ಓಂ ಸದ್ಭಕ್ತ ವೃಂದ ಪರಿವ್ರತಾಯ ನಮಃ. ಓಂ ಗಣೇಶ ಮುನಿ ಪ್ರಿಂಗೇನ ಸೇವಿತಾಂಗ್ರಿ ಸರೋರುಹಾಯ ನಮಃ. ಓಂ ಗೀತೋಪದೇಶ ಸಾರಾದಿ ಗ್ರಂಥ ಸಂಚಿನ್ನ ಸಂಶಯಾಯ ನಮಃ. ಓಂ ವರ್ಣಾಶ್ರಮ ಮತಾತೀತಾಯ ನಮಃ. ಓಂ ರಸಜ್ಞಾಯ ನಮಃ. ಓಂ ಸೌಮ್ಯಾಯ ನಮಃ. ಓಂ ಆತ್ಮವತೇ ನಮಃ.
ಓಂ ಸರ್ವಾವನಿಮತಸ್ಥಾನಾಂ ಆರಾಧ್ಯಾಯ ನಮಃ. ಓಂ ಸರ್ವಸದ್ಗುಣಿನೇ ನಮಃ. ಓಂ ಆತ್ಮಾರಾಮಾಯ ನಮಃ. ಓಂ ಮಹಾಭಾಗಾಯ ನಮಃ. ಓಂ ಮಾತೃಮುಕ್ತಿವಿಧಾಯಕಾಯ ನಮಃ. ಓಂ ವಿನತಾಯ ನಮಃ. ಓಂ ವಿನುತಾಯ ನಮಃ. ಓಂ ವಿಪ್ರಾಯ ನಮಃ. ಓಂ ಮುನೀಂದ್ರಾಯ ನಮಃ. ಓಂ ಪಾವಕೋಜ್ವಲಾಯ ನಮಃ. ಓಂ ದರ್ಶನಾದಗ ಸಂಹಾರಿಣೇ ನಮಃ. ಓಂ ಮೌನೇನ ಸ್ವಾತ್ಮಬೋಧಕಾಯ ನಮಃ. ಓಂ ಮೃಚ್ಛಾಂತಿಕರ ಸಾನ್ನಿಧ್ಯಾಯ ನಮಃ. ಓಂ ಸ್ಮರಣಾರ್ಬಂಧಮೋಚಕಾಯ ನಮಃ. ಓಂ ಅಂತಸ್ತಿಮಿರ ಚಂಡಾಂಶವೇ ನಮಃ. ಓಂ ಸಂಸಾರಾರ್ಣವತಾರಕಾಯ ನಮಃ. ಓಂ ಶೋಣಾದಿಶಸ್ತು ಪಿತೃಶ್ರೀ ನಮಃ. ಓಂ ಭಾರತ ವಿದ್ಯಾ ಪ್ರಕಾಶಕಾಯ ನಮಃ. ಓಂ ಅವಿಚ್ಯುತ ನಿಜ ಪ್ರಜ್ಞಾಯ ನಮಃ. ಓಂ ನೈಸರ್ಗಿಕ ಮಹಾತಪಸೇ ನಮಃ. ಓಂ ಕಮಂಡರುದ್ರಾಯ ನಮಃ. ಓಂ ಶುಭ್ರ ಕೌಕೀನ ವಸನಾಯ ನಮಃ. ಓಂ ಗುಹಾಯ ನಮಃ. ಓಂ ದಂಡಪಾಣಯೇ ನಮಃ. ಓಂ ಕೃಪಾಪೂರ್ಣಾಯ ನಮಃ. ಓಂ ಭವರೋಗ ವಿಷದ್ವರಾಯ ನಮಃ. ಓಂ ಸ್ಕಂದಾಯ ನಮಃ. ಓಂ ದೇವತಮಾಯ ನಮಃ. ಓಂ ಅಮರ್ತ್ಯಾಯ ನಮಃ. ಓಂ ಸೇನಾನ್ಯೇ ನಮಃ. ಓಂ ಪುರುಷೋತ್ತಮಾಯ ನಮಃ. ಓಂ ಶ್ರೀರಮಣ ಭಗವತೇ ನಮಃ. ಶ್ರೀರಮಣಾಷ್ಟೋತ್ತರ ಶತನಾಮ ಪೂಜಾ ಸಮರ್ಪಯಾಮಿ. ಯಸ್ತಾನೋ ಅರುಣಾಚಲಸ್ಯ ಪದಯೋಃ ಸ್ಮಿತ್ಯಾಜನಿಂ ಪ್ರಾಪ್ಯತ ದಿವ್ಯಾನುಗ್ರಹ ಸುಪ್ರವಾಹ ವಿವಶ ಸಾದಾತ್ಮ್ಯ ಭಾವಂ ಗತಃ. ನಿಷ್ಠ ಸ್ವಗಭೀರ ನಿತ್ಯ ತಪಸಾ ಲೋಕಾಂ ಪುನಃ ಸೇಕರಾಟ್ ತಸ್ಮೈ ಶ್ರೀರಮಣಾಯ ತೇ ನಮ ಇದಂ ಲೋಕೋತ್ತರ ಜ್ಯೋತಿಷೇ. ಓಂ ನಮೋ ಭಗವತೆ ಶ್ರೀರಮಣಾಯ. ನಮೋ 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 ರಮಣ ಸದಾಶಿವ ಪ್ರಭಾವರಣ ನಮೋ ಮಹರ್ಷಿ ನಮೋ ಮಹರ್ಷಿ. ದರ್ಶನ ಸುಖ ಮಂಗಳ ಮುಖ ಸಕಲ ಜೀವಹಿತ ಸಮ್ಮುಖ ಬ್ರಹ್ಮ ಸಂಗಿಯೇ. ಸದಾ ತುಷ್ಟ ಸದಾ ಹೃಷ್ಟ ಸದಾ ಶಿವಾನಂದ ಪುಷ್ಟ ಪರಮ ಮಹರ್ಷಿ ಬ್ರಹ್ಮನಿಷ್ಠ ಸಮದರ್ಶಿ. ನಮೋ 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 ರಮಣ ಸದಾಶಿವ ಪ್ರಭಾವರಣ ನಮೋ ಮಹರ್ಷಿ ನಮೋ ಮಹರ್ಷಿ. ನಮ್ಮ ಮನವದೊಂದು ಕಾಡು ನೀನರಿತಿಹೆ ಅದರ ಜಾಡು ಹಿತವನರಿತು ನೀಡು ತೆಮ್ಮ ಕೊರೆಯ ತಣಿಸಲೈ. ಬೇಡಲೆಂದು ಬಂದ ನಾವು ನೋಡಿಯೇ ತಣಿವೆ ವೈಯ ಮೂಡಿಗಾರನೇ. ಹಿತವನುಡಿದು ಪೊರೆ ನಮ್ಮನು ಬ್ರಹ್ಮ ಸಂಘಿಯೇ. ನಮೋ 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 ರಮಣ ಸದಾಶಿವ ಪ್ರಭಾವರಣ ನಮೋ ಮಹರ್ಷಿ ನಮೋ ಮಹರ್ಷಿ. ಬೋಲೋ ಭಗವಾನ್ ಶ್ರೀ ರಮಣ ಮಹರ್ಷಿ ಕೀ ಜಯ.